ನಮಸ್ಕಾರ ವೀಕ್ಷಕರೇ ಕನ್ನಡ ಪಿ ಎಮ್ ಸಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಧ್ಯಾನ ಕಸ್ತೂರಿಯ ಸಂಪಾದಕನಾಗಿ ಕನ್ನಡ ಪಿ ಎಮ್ ಸಿ ಚಾನಲ್ನ ಕಾರ್ಯಕ್ರಮ ಸಲಹೆಗಾರನಾಗಿ ಒಂದು ಪ್ರಮುಖವಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈಗ ಪಿ ಎಮ್ ಸಿ ಕನ್ನಡ ಚಾನೆಲ್ನ ವೀಕ್ಷಕರಿಗಾಗಿ ಆಧ್ಯಾತ್ಮ ಜ್ಞಾನ ಸಂವಾದ ಎನ್ನುವ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಸರಣಿಯನ್ನು ಆರಂಭ ಮಾಡಬೇಕು ಅಂಥೇಳಿ ಆಸಕ್ತರೆಲ್ಲ ನಾವು ಕೂಡಿಕೊಂಡು ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ ಅದರ ಮೊದಲನೇ ಸಂಚಿಕೆಗೆ ನಾನು ನಿಮಗೆ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತೇನೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಪಿ ಎಸ್ ಎಸ್ ಎ ಸಂಸ್ಥಾಪಕರು ನಮ್ಮ ಹಿರಿಯ ಮಾರ್ಗದರ್ಶಕರು ಪ್ರಸ್ತುತ ಅವರು ಜ್ಯೋತಿ ಸ್ವರೂಪದಲ್ಲಿ ನಮ್ಮೆಲ್ಲರಿಗೂ ಕೂಡ ಮುನ್ನಡೆಸ್ತಾ ಇದ್ದಾರೆ ಪಿ ಎಸ್ ಎಸ್ ಎಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ ಪಿ ಎಮ್ ಸಿ ಚಾನಲ್ಗಳು ಮತ್ತು ನಿಯತಕಾಲಿಕೆಗಳು ನಾವೇನು ಮ್ಯಾಗ್ಝೈನ್ಸ್ ಅಂತ ಹೇಳ್ತೇವೆ ಅವುಗಳ ಮೂಲಕ ಧ್ಯಾನಜ್ಞಾನ ಪ್ರಚಾರ ಪ್ರಸಾರ ವಿಷಯಾದ್ಯಂತ ನಡೀಬೇಕು ಮನೆ ಮನೆಗೆ ಆಧ್ಯಾತ್ಮಿಕತೆ ತಲುಪಬೇಕು ಜನಸಾಮಾನ್ಯರು ಕೂಡ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಆತ್ಮಜ್ಞಾನವನ್ನು ಅವರು ಪಡಿಬೇಕು ಅದಕ್ಕೆ ಇರತಕ್ಕಂಥ ಮಾರ್ಗ ಸರಳವಾದ ಆನಾಪಾನ ಸತಿ ಧ್ಯಾನದ ಕಲಿಕೆ ಅಭ್ಯಾಸ ಮತ್ತು ಸಾಧನೆ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ ಧ್ಯಾನ ಸಾಧನೆ ಇವು ಮೂರನ್ನೂ ಕೂಡ ಅಳವಡಿಸ್ಕೊಂಡ್ರೆ ವ್ಯಕ್ತಿಯೊಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ರೂಪಾಂತರಗೊಳ್ಳಬಹುದು ಎಂಬುದು ಪತ್ರಿಜಿಯವರ ಆಶಯ ಈ ಆಶಯಕ್ಕೆ ಪೂರಕವಾಗಿ ಪಿ ಎಮ್ ಸಿ ಕನ್ನಡ ಚಾನಲ್ ಈಗ ಒಂದು ಹೊಸ ಕಾರ್ಯಕ್ರಮ ಸರಣಿಯನ್ನು ಆರಂಭ ಮಾಡ್ತಾ ಇದೆ ಆ ಸರಣಿಯ ಹೆಸರೇ ಆಧ್ಯಾತ್ಮ ಜ್ಞಾನ ಸಂವಾದ ಈ ಸರಣಿಯ ಮೊದಲನೇ ಕಾರ್ಯಕ್ರಮದ ಒಂದು ಶೀರ್ಷಿಕೆ ದೇವರು ಮತ್ತು ನಾವು ದೇವರು ಮತ್ತು ನಾವು ನಾವು ಜನಸಾಮಾನ್ಯರಿರಬಹುದು ವಿದ್ಯಾವಂತರಿರಬಹುದು ಅವಿದ್ಯಾವಂತರಿರಬಹುದು ಶ್ರೀಮಂತರಿರಬಹುದು ಇರಬಹುದು ನಾವೆಲ್ಲರೂ ಕೂಡ ಈ ದೇವರ ಪರಿಕಲ್ಪನೆಯನ್ನು ಹೇಗೆ ಮಾಡಿಕೊಂಡಿದ್ದೀವಿ ದೇವರು ಎಂದರೆ ಯಾರು ಏನು ಹೇಗೆ ಯಾಕೆ ಈ ಎಲ್ಲ ಪ್ರಶ್ನೆಗಳಿಗೆ ಆಧ್ಯಾತ್ಮಿಕ ಉತ್ತರವನ್ನು ಕಂಡುಕೊಳ್ತಕ್ಕಂಥದ್ದೇ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಸಂವಾದದ ಸರಣಿಯ ಉದ್ದೇಶ ಇಂದಿನ ಈ ಕಾರ್ಯಕ್ರಮದ ಉದ್ದೇಶ ಈ ಸರಣಿಯಲ್ಲಿ ಪ್ರತಿ ಬಾರಿ ಒಂದೊಂದು ಶೀರ್ಷಿಕೆಯೊಂದಿಗೆ ಬೇರೆ ಬೇರೆ ತಜ್ಞರು ನಮ್ಮೊಂದಿಗೆ ಬರಲಿದ್ದಾರೆ ಸೇರಿಕೊಳ್ಳಲಿದ್ದಾರೆ ಅವರ ಒಂದು ಅನುಭವದ ಹಿನ್ನೆಲೆಯಲ್ಲಿ ಜ್ಞಾನದ ಹಿನ್ನೆಲೆಯಲ್ಲಿ ನಾವು ನಿರಂತರ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗೋಣ ಇಂದಿನ ಈ ಕಾರ್ಯಕ್ರಮದ ಶೀರ್ಷಿಕೆಯಾಗಿರ್ತಕ್ಕಂಥ ದೇವರು ಮತ್ತು ನಾವು ಈ ಒಂದು ಶೀರ್ಷಿಕೆಯಲ್ಲಿ ನಮ್ಮೊಂದಿಗೆ ಈಗ ಸ್ಟುಡಿಯೋದಲ್ಲಿ ಇದ್ದಾರೆ ಡಾಕ್ಟರ್ ಗೋವಿಂದರಾಜು ಅವರು ಸೀನಿಯರ್ ಪಿರಮಿಡ್ ಮಾಸ್ಟರ್ ಶಿಕ್ಷಣ ತಜ್ಞರು ಕೂಡ ಆಗಿದ್ದಾರೆ ಸ್ವತಃ ಧ್ಯಾನಕೇಂದ್ರವನ್ನು ನಡೆಸ್ತಾ ಇರತಕ್ಕಂಥ ಡಾಕ್ಟರ್ ಗೋವಿಂದರಾಜು ಅವರು ತಮ್ಮೆಲ್ಲರಿಗೂ ಕೂಡ ತಿಳಿದಂತೆ ಧ್ಯಾನ ಕಸ್ತೂರಿಯ ಸೆಪ್ಟೆಂಬರ್ ತಿಂಗಳ ಸಂಚಿಕೆಗೆ ಅತಿಥಿ ಸಂಪಾದಕರಾಗಿ ಸಾಕಷ್ಟು ಪರಿಶ್ರಮವನ್ನು ಹಾಕಿ ಉತ್ತಮವಾದ ಸಂಚಿಕೆಯನ್ನು ನಮಗೆ ರೂಪಿಸಿಕೊಟ್ಟಿದ್ದಾರೆ ಅವರು ಇವತ್ತು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಅವರನ್ನು ನಾನು ಸ್ವಾಗತ ಮಾಡ್ತೇನೆ ನಮಸ್ಕಾರ ಸರ್ ಹಾಂ ನಮಸ್ತೆ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ ಕೋರ್ತೇನೆ ಕನ್ನಡ ಪಿ ಎಮ್ ಸಿ ಚಾನಲ್ನ ವೀಕ್ಷಕರಿಗಾಗಿ ನಾವು ಈಗ ಆರಂಭ ಮಾಡಿರ್ತಕ್ಕಂಥ ಹೊಸ ಒಂದು ಕಾರ್ಯಕ್ರಮ ಸರಣಿ ಏನಿದೆ ಆಧ್ಯಾತ್ಮ ಜ್ಞಾನ ಸಂವಾದ ಈ ಒಂದು ಸರಣಿಯ ಶೀರ್ಷಿಕೆಯನ್ನು ಕೊಟ್ಟವರು ಕೂಡ ತಾವೇ ಆ ಒಂದು ಪ್ರಯತ್ನಕ್ಕಾಗಿ ಆ ಒಂದು ಕೊಡುಗೆಗಾಗಿ ನಿಮ್ಮನ್ನು ಮತ್ತೊಮ್ಮೆ ನಾನು ಅಭಿನಂದಿಸ್ತಾ ಧನ್ಯವಾದಗಳನ್ನು ಹೇಳ್ತಾ ನೀವೇ ನಮ್ಮ ಈ ಸರಣಿಯ ಮೊದಲನೇ ಶೀರ್ಷಿಕೆ ಆ ಶೀರ್ಷಿಕೆಯನ್ನು ಕೂಡ ನೀವು ಸೂಚನೆ ಮಾಡಿ ನಾವು ಒಂದು ಸಂವಾದವನ್ನು ಆರಂಭ ಮಾಡೋಣ ಅಂತ ಕೇಳಿದಾಗ ಬಹಳ ತುಂಬ ಹೃದಯದಿಂದ ನೀವು ಒಪ್ಕೊಂಡು ನಮ್ಮಲ್ಲಿಗೆ ಬಂದಿದ್ದೀರಿ ಅದಕ್ಕಾಗಿ ನಿಮಗೆ ಮೊಟ್ಟ ಮೊದಲನೇ ಬಾರಿಗೆ ಪಿ ಎಮ್ ಸಿ ಕನ್ನಡ ಚಾನೆಲ್ನ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ವೀಕ್ಷಕರೇ ಬಹಳ ಮುಖ್ಯವಾಗಿ ಇಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಮುಂಚೆ ಮತ್ತೊಮ್ಮೆ ನಾನು ಈ ಸರಣಿಯ ಒಂದು ಉದ್ದೇಶವನ್ನು ವಿಶದೀಕರಿಸೋದಕ್ಕೆ ಇಷ್ಟಪಡ್ತೇನೆ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಸಂವಾದಕರಾಗಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಗೋವಿಂದರಾಜು ಅವರು ಅವರ ಒಂದು ಪರಿಕಲ್ಪನೆ ಅಡಿಯಲ್ಲಿ ಆಶಯಗಳು ಹೇಗಿದೆ ಈ ಸರಣಿಯ ಒಂದು ರೂಪುರೇಷೆಯನ್ನು ಅವರು ನಿರ್ಣಯಿಸಿಕೊಟ್ಟಿದ್ದಾರೆ ಅದನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ ಈಗ ಆಧ್ಯಾತ್ಮ ಜ್ಞಾನ ಸಂವಾದ ಯಾಕೆ ಏನು ಹೇಗೆ ಅಂದರೆ ಆಧ್ಯಾತ್ಮಿಕ ಜ್ಞಾನದ ಆಯಾಮಗಳನ್ನು ಸರಳವಾಗಿ ಅರ್ಥಪೂರ್ಣವಾಗಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅರ್ಥೈಸುವ ಒಂದು ಪ್ರಯತ್ನ ಮಾಡಬೇಕಾಗಿದೆ ಅದೇ ಈ ಕಾರ್ಯಕ್ರಮ ಸರಣಿಯ ಉದ್ದೇಶ ಮತ್ತು ಆಧ್ಯಾತ್ಮದ ಆಯಾಮಗಳನ್ನು ನಿರೂಪಣೆ ಮಾಡೋದಷ್ಟೇ ಅಲ್ಲ ಅದನ್ನು ಅರ್ಥೈಸುವುದು ಕೂಡ ಅಷ್ಟೇ ಮುಖ್ಯ ಆಗಿದೆ ಆದರೆ ಇದಂ ಎಂದು ನಾವು ನಮ್ಮ ಅಭಿಪ್ರಾಯಗಳನ್ನು ಹೇಳಿದ ಮಾತ್ರಕ್ಕೆ ಅದು ಅಂತಿಮ ಆಗೋದಿಲ್ಲ ಆದರೆ ನಮ್ಮ ಜ್ಞಾನದ ಗಳಿಕೆಗಾಗಿ ನಮಗೊಂದಷ್ಟು ಆಹಾರ ಚರ್ಚೆಗೆ ಆಹಾರ ಮತ್ತು ಸ್ವಾಧ್ಯಾಯಕ್ಕೆ ಆಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ಈ ಸರಣಿಯಲ್ಲಿ ಆಗಲಿದೆ ಅಂತ ನಾನಾದರೂ ಅಂದ್ಕೊಳ್ತೇನೆ ಅದರ ಆಂತರ್ಯ ನಮ್ಮ ಆಧ್ಯಾತ್ಮಿಕ ಜ್ಞಾನದ ಆಂತರ್ಯವನ್ನು ವಿವರಿಸ್ಕೋ ವಿವರಣೆಯ ಮೂಲಕ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ ಶಾಸ್ತ್ರಜ್ಞಾನಗಳು ಬಹಳ ರಹಸ್ಯಾತ್ಮಕವಾಗಿ ಇವತ್ತು ಆಧ್ಯಾತ್ಮ ವಿಚಾರಗಳನ್ನು ತಿಳಿಸ್ಕೊಟ್ಟಿದೆ ಆದರೆ ಅದು ಜನಸಾಮಾನ್ಯರಿಗೆ ಮುಟ್ಟಿಲ್ಲ ಜನಸಾಮಾನ್ಯರಿಗೆ ಸರಳವಾಗಿ ಆಧ್ಯಾತ್ಮಿಕತೆಯನ್ನು ತಿಳಿಸುವುದು ಕಲಿಸೋದು ಮತ್ತು ಸಾಧನೆ ಮಾಡಿಸುವಂಥ ಒಂದು ಮಹಾನ್ ಉದ್ದೇಶವೇ ನಮ್ಮ ಪಿ ಎಸ್ ಎಸ್ ಎಮ್ನ ಒಂದು ದೃಷ್ಟಿಕೋನ ಮತ್ತು ಅದರ ಕಾರ್ಯಕರ್ತವ್ಯ ಇದೊಂದು ಆಂದೋಲನ ಇದೊಂದು ಸಂಸ್ಥೆ ಅಲ್ಲ ಪಿ ಎಸ್ ಎಸ್ ಎಮ್ ಇದೆಲ್ಲ ತಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳೇ ಈ ಒಂದು ಕಾರ್ಯಕ್ರಮದ ಸರಣಿಯಲ್ಲಿ ಜನರಿಗೆ ಆಧ್ಯಾತ್ಮ ಜ್ಞಾನದ ಆಯಾಮಗಳ ಬಗ್ಗೆ ಅರಿವು ಮೂಡಿಸುವುದು ಕೂಡ ಬಹಳ ಮುಖ್ಯವಾದ ಈ ಕ ಉದ್ದೇಶ ಈ ಕಾರ್ಯಕ್ರಮದ್ದು ಈ ಸರಣಿಯದ್ದು ಹಾಗೆ ಆಧ್ಯಾತ್ಮಿಕ ವ್ಯಕ್ತಿಗಳನ್ನಾಗಿ ನಾವು ಜನಸಾಮಾನ್ಯರನ್ನು ರೂಪಿಸಬೇಕು ಎಲ್ಲೆಡೆ ಇವತ್ತು ಅನ್ಯಾಯ ಅಕ್ರಮಗಳು ಭ್ರಷ್ಟಾಚಾರ ಅನೀತಿಗಳು ಎಲ್ಲವೂ ಕೂಡ ಇದು ಈ ಜಗತ್ತಿನಲ್ಲಿ ತುಂಬಿಕೊಂಡು ಹೋಗಿದೆ ಎಲ್ಲೋ ಮೂಲೆಯಲ್ಲಿ ಇರತಕ್ಕಂಥ ಜನಸಾಮಾನ್ಯರು ಒಳಗೆ ತಾವು ಕೊರಗ್ತಾ ಇದ್ದಾರೆ ಅದರ ಕೊರಗೋ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳಬಹುದು ಯಾಕೆ ಅಂತಂದರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ದೃಷ್ಟಿಕೋನದಲ್ಲಿ ಆಧ್ಯಾತ್ಮಿಕ ಜ್ಞಾನವೇ ಬೇರೆ ಇದೆ ಅವರು ಅದನ್ನು ಸರಳವಾಗಿ ನಿರೂಪಣೆ ಮಾಡಿದ್ದಾರೆ ಅದರ ಚರ್ಚೆಯೂ ಕೂಡ ಈ ಕಾರ್ಯಕ್ರಮದ ಸರಣಿಯಲ್ಲಿ ಬರಲಿದೆ ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳು ಈ ಸರಣಿಯಲ್ಲಿ ಬಂದು ಪತ್ರಿಜಿಯವರ ಪ್ರಬೋಧನೆಗಳು ಯಾಕೆ ಇದೆ ಹೇಗಿದೆ ಅದರ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ಹೇಳಿ ನಮಗಾಗಿ ಮತ್ತು ನಿಮಗಾಗಿ ಸರಳವಾಗಿ ವಿಚಾರಗಳನ್ನು ತಿಳಿಸ್ಕೊಡ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಸರಣಿಯಲ್ಲಿ ಆಧ್ಯಾತ್ಮಿಕ ಜ್ಞಾನದ ಆಯಾಮಗಳ ಕುರಿತು ಬ್ರಹ್ಮರ್ಷಿ ಪಿತಾಮಹಾಪತ್ರಿಜಿಯವರ ಪರಿಕಲ್ಪನೆ ಏನಿತ್ತು ಏನಿದೆ ಅನ್ನೋದನ್ನು ಕೂಡ ಸರಳವಾಗಿ ನಿರೂಪಣೆ ಮಾಡತಕ್ಕಂಥ ಕೆಲಸ ಈ ಸರಣಿಯಲ್ಲಿ ಆಗಲಿದೆ ಅದರ ಮೊದಲನೆಯ ಕಾರ್ಯಕ್ರಮದಲ್ಲಿ ಇವತ್ತು ದೇವರು ಮತ್ತು ನಾವು ಬನ್ನಿ ವೀಕ್ಷಕರೇ ಅದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ತಿಳ್ಕೊಳ್ಳೋಣ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಡಾಕ್ಟರ್ ಗೋವಿಂದರಾಜು ಅವರು ಸರ್ ನಮಸ್ತೆ ನಮ್ಮ ಧ್ಯಾನಿಗಳಿಗಾಗಿ ಪಿರಮಿಡ್ ಮಾಸ್ಟರ್ಗಳಿಗಾಗಿ ಈ ಹೊಸ ಸರಣಿಯ ಮೊದಲನೇ ಕಾರ್ಯಕ್ರಮದಲ್ಲಿ ತಾವು ಉಪಸ್ಥಿತರಿದ್ದೀರಿ ಇಂದಿನ ಶೀರ್ಷಿಕೆಯನ್ನು ತಾವೇ ಸಲಹೆ ಕೊಟ್ಟಿರ್ತಕ್ಕಂಥದ್ದು ದೇವರು ಮತ್ತು ನಾವು ಈ ಒಂದು ವಿಷಯ ನಿರೂಪಣೆಯನ್ನು ಆರಂಭ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಸರ್ ನನ್ನ ಗುರುಗಳಾಗಿರ್ತಕ್ಕಂಥ ಮತ್ತು ನಿಮ್ಮೆಲ್ಲ ಪ್ರಿಮೆಂಟ್ ಮಾಸ್ಟರ್ಗಳಿಗೂ ಸಹ ಮತ್ತು ಪಿ ಎಮ್ ಸಿ ಚಾನಲ್ ವೀಕ್ಷಕರಿಗೂ ಸಹ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜೆಯವರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ದೈವಾನು ಆಗಿರತಕ್ಕಂಥ ಪಿ ಎಮ್ ಸಿ ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತಿನ ದಿನ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಸಂವಾದ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಮೂಲಭೂತ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಹಿರಿಯ ಪಿರಮಿಡ್ ಮಾಸ್ಟರ್ ಆಗಿರ್ತಕ್ಕಂಥ ಸತ್ಯನಾರಾಯಣ ಸರ್ ಅವರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವರ ಒಂದು ನಿಮಿತ್ತವಾಗಿ ಈ ಕಾರ್ಯಕ್ರಮ ಇವತ್ತು ಚಾಲನೆಗೊಂಡಿದೆ ಆ ಚಾಲನೆಯಲ್ಲಿ ಮೊದಲನೇದಾಗಿ ಆಧ್ಯಾತ್ಮಿಕ ಆಯಾಮಗಳು ಇರತಕ್ಕಂಥ ತಿಳಿಸ್ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಇವತ್ತು ಚರ್ಚೆಗೆ ತಗೊಂಡಿರ್ತಕ್ಕಂಥ ಒಂದು ವಿಷಯ ಅಂತಂದರೆ ನಾವು ಮತ್ತು ದೇವರು ಅಂಬತಕ್ಕಂಥ ಒಂದು ಪರದೆಯನ್ನು ತೊಗೊಂಡಿದ್ದೀವಿ ಈ ಒಂದು ಸರಣಿಯ ಒಂದು ಕಾರ್ಯಕ್ರಮದ ಒಂದು ಟೈಟಲ್ ಅಂತಂದರೆ ಆಧ್ಯಾತ್ಮಿಕ ಜ್ಞಾನ ಸಂವಾದ ಅಂತ ಅದರಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ ನಾವು ಮತ್ತು ದೇವರು ಅಂಬತಕ್ಕಂಥ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ಇದೆ ಈ ನಾವು ಮತ್ತು ದೇವರು ಅಂಬತಕ್ಕಂಥ ಒಂದು ಚರ್ಚೆಯನ್ನು ನಾವು ತೆಗೆದುಕೊಳ್ತಕ್ಕಂಥ ಸಂದರ್ಭಕ್ಕೆ ಹೋದಾಗ ಇದು ತುಂಬ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಮತ್ತು ಸಂಕೀರ್ಣವಾಗಿರ್ತಕ್ಕಂಥದ್ದು ಮತ್ತು ತುಂಬ ಮಹತ್ವವಾಗಿರ್ತಕ್ಕಂಥ ಒಂದು ವಿಷಯ ಇರತಕ್ಕಂಥ ಇದು ಜಗತ್ತಿನಲ್ಲೇ ತುಂಬ ಸಂಕೀರ್ಣವಾಗಿರತಕ್ಕಂಥ ಒಂದು ವಿಷಯ ಇದನ್ನು ನಾವು ಮಾತಾಡಬೇಕು ಅಂದರೆ ಬಹುತೇಕವಾಗಿ ನನಗೆ ತಿಳಿದ ಮಟ್ಟಿಗೆ ಆಧ್ಯಾತ್ಮಿಕ ಒಂದು ಅನುಭೂತಿ ಇರತಕ್ಕಂಥ ಒಂದು ನೆಲೆಗಟ್ಟಿನಲ್ಲಿ ಮಾತ್ರ ಮಾತಾಡೋದಕ್ಕೆ ಸಾಧ್ಯತೆ ಉಂಟು ಅಂಬತಕ್ಕಂಥದ್ದು ನನ್ನ ಒಂದು ಸಣ್ಣ ಅನುಭವದ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನಾವು ನಾವು ಮತ್ತು ದೇವರು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ನೋಡೋದಾದರೆ ಈ ಒಂದು ಭೂಮಿ ಏನಿದೆ ಈ ಭೂಮಿ ಮೇಲೆ ಎಂಬತ್ತು ಲಕ್ಷ ಜೀವರ ರಾಶಿಗಳಿವೆ ಅಂಬತಕ್ಕಂಥದ್ದನ್ನು ಹೇಳಿರ್ತಕ್ಕಂಥ ಒಂದು ಅಂಶನ ನಾವೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಅಂಶ ಆಗಿದೆ ಅಂದರೆ ಇಪ್ಪತ್ತೊಂದು ಲಕ್ಷ ಜೀವಿಗಳು ಅಂಡದಿಂದ ಹುಟ್ಟುತ್ತವೆ ಅಂತ ಹೇಳ್ಬಿಟ್ಟು ಇನ್ನು ಇಪ್ಪತ್ತೊಂದು ಲಕ್ಷ ಜೀವಿಗಳು ಪಿಂಡದಿಂದ ಹುಡ್ತವೆ ಅಂತ ಹೇಳಿ ಇನ್ನು ಇಪ್ಪತ್ತೊಂದು ಲಕ್ಷ ಜೀವಿಗಳು ನೀರಿನಿಂದ ಹುಟ್ಟುತ್ತೆ ಅಂತೇಳಿ ಇನ್ನು ಇಪ್ಪತ್ತೊಂದು ಲಕ್ಷ ಭೂಮಿಯಿಂದ ಹುಟ್ಟುತ್ತೆ ಹೇಳ್ಬಿಟ್ಟು ಒಟ್ಟು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಈ ಭೂಮಿ ಮೇಲೆ ಜೀವನವನ್ನು ಅಥವಾ ಜೀವಿಗಳು ಇವೆ ಅಂಬತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ತಿಳ್ಕೊಂಡಿರ್ತಕ್ಕಂಥ ಒಂದು ಕಲ್ಪನೆ ಇದೆ ಈ ಪರಿಕಲ್ಪನೆಯಲ್ಲಿ ಈಗ ಏನು ಎಂಬತ್ತು ನಾಲ್ಕು ಲಕ್ಷ ಜೀವಿಗಳು ಈ ಭೂಮಿ ಮೇಲೆ ಏನು ವಾಸ ಮಾಡ್ತಾ ಇದ್ದಾವೆ ಅಥವಾ ಜೀವಿಸ್ತಾ ಇದ್ದಾವೆ ಆ ಜೀವಿಗಳ ಪೈಕಿ ನಾವು ತೆಗೆದುಕೊಂಡಾಗ ಈ ಮಾನವ ಏನಿದಾನೆ ಈ ಮಾನವನಿಗೆ ಮಾತ್ರ ಒಂದು ಮಾತಾಡ್ತಕ್ಕಂಥ ಒಂದು ಶಕ್ತಿ ಮತ್ತು ಆಲೋಚನೆ ಮಾಡ್ತಕ್ಕಂಥ ಒಂದು ಶಕ್ತಿ ಇರತಕ್ಕಂಥ ಏಕೈಕ ಜೀವ ಜಂತು ಅಂತಂದರೆ ಈ ಮಾನವರು ಮಾತ್ರ ಇಂತಹ ಮಾನವನ ಒಂದು ಜೀವನ ಕ್ರಮದಲ್ಲಿ ಈ ನಾವು ಇವತ್ತು ತಗೊಂಡಿರ್ತಕ್ಕಂಥ ಒಂದು ದೇವರು ಅಂಬತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ ಇದು ಆಸುವಕ್ಕಾಗಿರ್ತಕ್ಕಂಥ ಒಂದು ಅಂಶನ ನಾವು ನೋಡ್ಬೋದು ಅಂದರೆ ಇವತ್ತು ಬೆಳೆದಿರ್ತಕ್ಕಂಥ ಒಂದು ಅಂಶ ಅಲ್ಲ ಭಾಳ ಇದ್ದಿನಿಂದಲೂ ಸಹ ಅವರ ಒಂದು ಜೀವನ ಕ್ರಮದಲ್ಲಿ ಬಂದಿರತಕ್ಕಂಥ ಒಂದು ಪದ್ಧತಿ ಅಥವಾ ಒಂದು ಅಸೋಕಾಗಿರ್ತಕ್ಕಂಥ ಒಂದು ಅಂಶ ಅಥವಾ ಒಂದು ಪರಿಕಲ್ಪನೆ ಅಂತ ನಾವು ಹೇಳೋದಕ್ಕೆ ಸಾಧ್ಯತೆ ಇದೆ ಈಗ ಈ ಪರಿಕಲ್ಪನೆಯನ್ನು ನಾವು ಬಿಡಿಸ್ತಾ ಹೋದಾಗ ಈ ಮನುಷ್ಯ ಅಂದರೆ ಆಲೋಚನಾ ಶಕ್ತಿ ಮತ್ತು ಮಾತನಾಡಿರತಕ್ಕಂಥ ಒಂದು ಶಕ್ತಿಯನ್ನು ನಾವು ತೆಗೆದುಕೊಂಡು ನೋಡಿದಾಗ ಈ ಮನುಷ್ಯನೇ ದೇವರನ್ನು ಉದ್ಭವ ಮಾಡೋದನ್ನ ಅಥವಾ ದೇವರೇ ಉದ್ಭವ ಆಯ್ತಾ ಅಂತಕ್ಕಂಥದ್ದನ್ನು ನಮಗೆ ಇಲ್ಲಿ ಪ್ರಶ್ನಾರ್ಥಕವಾಗಿ ನಾವು ಚಿಂತನೆ ಮಾಡ್ತಕ್ಕಂಥ ಒಂದು ಅಂಶ ಇದೆ ಅಂದರೆ ನಾವು ಐತಿಹಾಸಿಕ ಒಂದು ನೆಲೆಗಟ್ಟಿನಲ್ಲಿ ಚಾರಿತ್ರಿಕ ಒಂದು ನೆಲೆಗಟ್ಟಿನಲ್ಲಿ ನಾವು ನೋಡಿದಾಗ ಏನಾಗುತ್ತೆ ವ್ಯಕ್ತಿನೇ ದೇವರನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಅಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ದೇವರು ಆದರೆ ದೇವರನ್ನು ಸೃಷ್ಟಿ ಮಾಡತಕ್ಕಂಥದ್ದು ಈ ವ್ಯಕ್ತಿಗತವಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಅಂಶನ ನಾವು ಮನಗಾಣ್ಬೋದು ಈ ಒಂದು ಸಂದರ್ಭದಲ್ಲಿ ಇದನ್ನು ನಾವು ಚಾರಿತ್ರಿಕವಾಗಿ ನೋಡ್ತಾ ಬಂದಾಗ ಈಗ ಇದು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಎಲ್ಲನೂ ಸಹ ಈಗ ಕೆಲವರಿಗೆ ರಾಮದೇವರಾಗ್ಬೋದು ಕೆಲವರಿಗೆ ಕೃಷ್ಣ ದೇವರಾಗ್ಬೋದು ಕೆಲವರಿಗೆ ಶಿವ ದೇವರಾಗ್ಬೋದು ಇನ್ನು ಕೆಲವರಿಗೆ ದುರ್ಗಮ್ಮ ದೇವರು ಆಗ್ಬೋದು ಇನ್ನು ಕೆಲವರಿಗೆ ಮಾರಮ್ಮ ದೇವರಾಗ್ಬೋದು ಅಥವಾ ಈ ಥರದಲ್ಲಿ ಡಿಫ್ರೆಂಟಾಗಿರ್ತಕ್ಕಂಥ ಒಂದು ದೇವರ ಒಂದು ನಾಮಗಳನ್ನು ಇಟ್ಟುಕೊಂಡು ಆ ದೇವರನ್ನು ಪೂಜೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದು ಎಲ್ಲ ಸಮಾಜದಲ್ಲೂ ಇದೆ ಅಂದರೆ ನಮ್ಮ ಇಂಡಿಯನ್ ಸಮಾಜದಲ್ಲಿ ಅಥವಾ ನಮ್ಮ ಭಾರತದ ಒಂದು ಸಮಾಜದಲ್ಲೂ ಇದೆ ಅದೇ ರೀತಿಯಲ್ಲಿ ಪ್ರಪಂಚದ ಬೇರೆ ಸಮಾಜಗಳಲ್ಲೂ ಬೇರೆ ರೀತಿಯ ಒಂದು ನಾಮವನ್ನು ಇಟ್ಟುಕೊಂಡು ಅಥವಾ ನಾಮದ ಹೆಸರಿನಲ್ಲಿ ದೇವರುಗಳನ್ನು ಪೂಜೆ ಮಾಡ್ತಕ್ಕಂಥ ಒಂದು ಕ್ರಮ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ವಿಷಯ ಆಗಿದೆ ಈ ವಿಷಯದಲ್ಲಿ ನಾವು ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ ಅಂದರೆ ಇಲ್ಲಿ ನಾವೀಗ ರಾಮನನ್ನು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ರಾಮನನ್ನು ನಾವು ದೇವರು ಅಂತ ನಾವು ಒಪ್ಕೊಂಡಾಗ ಅಥವಾ ಒಪ್ಕೊಂಡಾಗ ಆ ರಾಮನ ದೇವರ ಒಂದು ಕಲ್ಪನೆ ಏನಿದೆ ನಮ್ಮಲ್ಲಿ ಆ ಪರಿಕಲ್ಪನೆಯನ್ನು ನಾವು ಬಿಡ್ತಕ್ಕಂಥದ್ದು ಅವರಿಗೆ ಒಂದು ರೂಪವನ್ನು ಕೊಡ್ತೀವಿ ಆ ರೂಪಕ್ಕೆ ಒಂದು ಕೆಲವೊಂದು ಅಸ್ತ್ರಗಳನ್ನು ಕೊಡ್ತೀವಿ ಇವೆಲ್ಲ ಅಂಶಗಳನ್ನು ನಾವು ನೋಡ್ಬೋದು ಅದೇ ರೀತಿಯಲ್ಲಿ ಈಗ ರಾಮಗೆ ರಾಮನಿಗಿರ್ತಕ್ಕಂಥ ಒಂದು ಅಸ್ತ್ರಗಳೇನಿದೆ ಅಥವಾ ರಾಮನಿಗೆ ಒಂದು ಪರಿಕಲ್ಪನೆಯನ್ನು ಏನು ಕೊಟ್ಟಿದ್ದೀವಿ ಆ ಅಸ್ತ್ರಗಳೇನಿರ್ಬೋದು ಅಥವಾ ಕೈಯಲ್ಲಿ ಏನು ಬಿಲ್ಲು ಬಾಣ ಏನಿರುತ್ತೆ ಅದೇ ರೀತಿಯಲ್ಲಿ ಕೃಷ್ಣನಿಗೆ ಬಂದಾಗ ಕೃಷ್ಣನಿಗೆ ಸೇಮ್ ಅಸ್ತ್ರಗಳು ಅಥವಾ ಇದು ಎಲ್ಲನೂ ಇರೋದಕ್ಕೆ ಸಾಧ್ಯತೆ ಇಲ್ಲ ಅದೇ ರೀತಿಯಲ್ಲಿ ದುರ್ಗಿಗೆ ಬಂದಾಗ ದುರ್ಗಿದು ಸಹ ಚೇಂಜಸ್ ಆಗ್ತಕ್ಕಂಥ ಒಂದು ಅಂಶನ ನೋಡ್ಬೋದು ಅದೇ ರೀತಿಯಲ್ಲಿ ಶಿವನಿಗೆ ಹೋದಾಗ ಶಿವನಲ್ಲೂ ಸಹ ಆ ಒಂದು ರೂಪಗಳನ್ನು ಚೇಂಜ್ ಆಗ್ತಕ್ಕಂಥ ಒಂದು ಅಂಶನ ನೋಡ್ಬೋದು ಇದು ಇವನ್ನೆಲ್ಲ ನಾವು ಗಮನಿಸಿದಾಗ ನನಗನ್ಸಿರೋ ಮಟ್ಟಿಗೆ ಇಲ್ಲಿ ಗುಣಗಳ ಅನುಸಂಧಾನ ಮಾಡಿಕೊಳ್ಳೋದಕ್ಕೆ ನಾವೊಂದು ಇಮ್ಯಾಜಿನೇಷನ್ ಮಾಡಿ ಆ ದೇವರಲ್ಲಿ ಆ ಗುಣಗಳನ್ನು ಇಟ್ಟು ನಾವು ಪಡ್ಕೊಂಡಿರ್ತಕ್ಕಂಥ ಆ ಆ ಗುಣಗಳನ್ನು ನಾವು ಬೆಳೆಸ್ಕೊಳ್ತಕ್ಕಂಥ ಒಂದು ದೃಷ್ಟಿಗೆ ಅವನ್ನು ನಾವು ಕಲ್ಪನೆಯನ್ನು ಆ ದೇವರಿಗೆ ಆ ಶಕ್ತಿಯನ್ನು ಕೊಟ್ಟು ಅಂತಕ್ಕಂಥದ್ದು ಒಂದು ಅಭಿಪ್ರಾಯನ ನಾವು ಸೂಚಿಸೋದಕ್ಕೆ ಸಾಧ್ಯತೆ ಇದೆ ಯಾಕೆಂದರೆ ಇಲ್ಲಿ ಏಕೆಂದರೆ ಮನುಷ್ಯ ಸಾಮಾನ್ಯವಾಗಿ ಈಕ್ವಲ್ ಆಗಿರತಕ್ಕಂಥ ಸಂದರ್ಭದಲ್ಲಿ ಯಾರನ್ನೂ ಅದಕ್ಕೆ ಫಿಯರ್ ಹುಟ್ಟದಾಗಲಿ ಅಥವಾ ಎದ್ಕೊಳ್ತಕ್ಕಂಥ ಒಂದು ಭಯ ಬರೋದಾಗಲಿ ಇದು ಯಾವುದು ಬರೋದಕ್ಕೆ ಸಾಧ್ಯತೆ ಇಲ್ಲ ಅಂದರೆ ನನಗಿಂತ ಭಿನ್ನವಾಗಿರಬೇಕು ನನಗಿಂತ ಮಹಾನ್ ಶಕ್ತಿ ಹೊಂದಿರತಕ್ಕಂಥ ವ್ಯಕ್ತಿ ಇದ್ದಾಗ ಏನು ಮಾಡ್ತೀನಿ ನಾನು ಎದ್ಕೊಳ್ತೇನೆ ಅಥವಾ ನಾನು ಅದಕ್ಕೆ ವಿಧೇಯತೆಗೆ ಒಳಪಡ್ತೀನಿ ಒಂದು ಫಿಯರ್ ಆಗ್ಬೋದು ಅಥವಾ ಒಂದು ಒಬಿಡಿಯನ್ಸ್ ಬರ್ತಕ್ಕಂಥ ಒಂದು ಸಂದರ್ಭ ಇರಬಹುದು ಇನ್ನೊಂದು ನನಗೆ ದುಃಖ ಆದಾಗ ಅಥವಾ ನನಗೆ ಕಷ್ಟ ಬಂದಾಗ ಆ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ನಾನು ಮೊರೆ ಹೋಗ್ತಕ್ಕಂಥದ್ದಕ್ಕೂ ಸಹ ನನಗಿಂತ ಅಗಾಧವಾಗಿರ್ತಕ್ಕಂಥ ಶಕ್ತಿ ಉಳತಕ್ಕಂಥ ಒಂದು ಚ ಒಂದು ರೂಪ ಬೇಕಾಗತ್ತೆ ಅಥವಾ ಪ್ರತೀಕ ಬೇಕಾಗತ್ತೆ ಅಥವಾ ಪ್ರತಿಮೆ ಬೇಕಾಗತ್ತೆ ಆ ಸಂದರ್ಭದಲ್ಲಿ ನಾವು ಬ ಜನರು ಈ ಥರ ಮಾಡಿರ್ತಕ್ಕಂಥ ಒಂದು ಅಂಶಗಳು ಇದಾವ ಅಂತಕ್ಕಂಥದ್ದನ್ನು ಒಂದು ನಾವು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಅಂಶ ಇಲ್ಲಿ ಅಂದರೆ ನಾವು ಯಾವುದೇ ಒಂದು ಕಾನ್ಸೆಪ್ಟನ್ನು ನೋಡಿದಾಗ ಆ ಪರಿಕಲ್ಪನೆ ಬೆಳೆದು ಬಂದಿರತಕ್ಕಂಥ ಒಂದು ದೃಷ್ಟಿಗೆ ಇವನ್ನೆಲ್ಲ ಗಮನಿಸಿದಾಗ ಏನನ್ನಿಸುತ್ತೆ ಅಂದರೆ ಒಂದು ಗುಣಗಳ ಅನುಸಂಧಾನ ಮಾಡ್ತಕ್ಕಂಥದ್ದು ಒಂದೊಂದು ದೇವರಲ್ಲೂ ಸಹ ಡಿಫ್ರೆಂಟ್ ಇರತಕ್ಕಂಥ ಒಂದು ಅಂಶಗಳನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ ಈ ಗುಣಗಳ ಅನುಸಂಧಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರತಿಮೆಗಳು ಉದ್ಭವ ಆದವು ಆ ಉದ್ಭವ ಹೇಕಾದವು ಅಂತಕ್ಕಂಥದ್ದನ್ನು ಮತ್ತೆ ನಾವು ಮರುಪ್ರಶ್ನೆಯನ್ನು ನಾವು ಹಾಕ್ಕೊಳ್ಳೋದಾದರೆ ಅಂದರೆ ಈ ಎಲ್ಲ ದೇವರುಗಳನ್ನು ನಾವು ನೋಡ್ತಾ ಬಂದರೆ ಏನಿದೆ ಇದ್ರೂ ಒಂದು ಇದರಲ್ಲಿ ಅಂದರೆ ಗುಣಗಳನ್ನು ಬಿಂಬಿಸ್ತಾ ಇದ್ವಿ ಈಗ ರಾಮ ಇರತಕ್ಕಂಥ ಒಂದು ಗುಣಲಕ್ಷಣಗಳು ಬೇರೆ ರಾಮನಿಗೆ ಅಲ್ಲಿರ್ತಕ್ಕಂಥ ಶಕ್ತಿಗಳು ಬೇರೆ ಕೃಷ್ಣನಿಗಿರ್ತಕ್ಕಂಥ ಶಕ್ತಿಗಳು ಬೇರೆ ಕೃಷ್ಣನಿಗಿರ್ತಕ್ಕಂಥ ಗುಣಲಕ್ಷಣಗಳು ಬೇರೆ ಶಿವನಿಗೆ ಶಕ್ತಿ ಬೇರೆ ಶಿವನಿಗೆಲ್ಲ ಇರತಕ್ಕಂಥ ಗುಣಲಕ್ಷಣಗಳು ಬೇರೆ ಅಂದರೆ ಈ ಗುಣಲಕ್ಷಣಗಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥದ್ದು ನಾವು ನೋಡಿದ್ರೆ ಈ ಮೂರು ಗುಣಲಕ್ಷಣಗಳಲ್ಲೂ ಸಹ ನಮ್ಮ ಜೀವನವನ್ನು ಏನು ಆನಂದಮಯ ಜೀವನ ಅಂತ ಏನು ಕರಿತೀವಿ ಅಥವಾ ಶಾಂತಿಯುತವಾಗಿರ್ತಕ್ಕಂಥ ಒಂದು ಜೀವನ ಅಂತ ಏನು ಕರಿತೀವಿ ಅಥವಾ ನಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ಈ ಈಗ ಈ ಮೂರು ಗುಣಗಳು ಅಥವಾ ಈ ದೇವರಲ್ಲಿರ್ತಕ್ಕಂಥ ವಿವಿಧ ರೂಪದಲ್ಲಿರ್ತಕ್ಕಂಥ ವಿವಿಧ ನಾಮದಲ್ಲಿರ್ತಕ್ಕಂಥ ಎಲ್ಲ ದೇವರ ರೂಪಗಳ ಗುಣಗಳು ಸಹ ನಮಗೆ ಅನುಸಂಧಾನ ಆಗಬೇಕು ಅಂತಕ್ಕಂಥ ಒಂದು ಪ ನೆಲೆಗಟ್ಟಿನಲ್ಲಿ ಇದನ್ನು ಅಳವಡಿಸ್ಕೊಂಡಿರ್ಬೋದು ಅಂಬತಕ್ಕಂಥದ್ದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದಕ್ಕೆ ಯಾವುದೇ ಬೇರೆ ರೀತಿಯಲ್ಲಿ ನಾವು ವ್ಯಾಖ್ಯಾನವನ್ನು ಕೊಡ್ತಾ ಇಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ನಾವು ಆ ಒಬ್ಬ ಸಂಶೋಧಕನಾಗಿ ಇದು ಬಂದಿರತಕ್ಕಂಥ ಅಂಶಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಆಗ ಈ ಗುಣಗಳ ಅನುಸಂಧಾನವನ್ನು ಮನುಷ್ಯ ಯಾಕೆ ಮಾಡಿದಾನೆ ಅಥವಾ ವಿವಿಧ ನಾಮರೂಪದ ದೇವತೆಗಳನ್ನು ಯಾಕೆ ನೋಡಿದ್ದಾನೆ ಅಂಬತಕ್ಕಂಥದ್ದು ನಾವು ಅರ್ಥೈಸ್ದಾಗ ಅದೇ ರೀತಿಯಲ್ಲಿ ಎಲ್ಲರೂ ನಾವು ನೋಡಿದ ಬಂದಾಗ ಈಗ ಶಂಕರಾಚಾರ್ಯರು ಬರ್ತಾರೆ ಅವರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಅದೇ ರೀತಿಯಲ್ಲಿ ನಮಗೆ ರಾಮಾನುಜಾಚಾರ್ಯರು ಬರ್ತಾರೆ ಮತ್ತು ಮಧ್ವಾಚಾರ್ಯರು ಬರ್ತಾರೆ ಅವರು ದ್ವೈತ ಸಿದ್ಧಾಂತ ಮತ್ತು ವಿಶಿಷ್ಟ ದ್ವೈತ ಸಿದ್ಧಾಂತಗಳನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಇನ್ನು ಕೆಲವರು ಈಗ ಮಹಾವೀರ ಬರ್ತಾರೆ ಅವರು ಜೈನ ಧರ್ಮನ ಬೋಧನೆ ಮಾಡ್ತಾರೆ ಈಗ ಬುದ್ಧ ಬರ್ತಾರೆ ಅವರು ಬುದ್ಧ ಧರ್ಮವನ್ನು ಬೋಧನೆ ಮಾಡ್ತಾರೆ ಇನ್ನು ಬಸವಣ್ಣ ಬರ್ತಾರೆ ಅವರು ವೀರಶೈವ ಧರ್ಮನ ಬೋಧನೆಯನ್ನು ಮಾಡ್ತಾರೆ ಅಂದರೆ ಈ ಎಲ್ಲ ಧರ್ಮಗಳು ಬರದ ಚೌಕಟ್ಟಿನಲ್ಲಿ ಈ ಧರ್ಮಗಳಲ್ಲಿ ಎಲ್ಲನೂ ಸಹ ಬಂದಾಗ ಒಂದು ದೈವ ಆರಾಧನೆ ಅಥವಾ ದೇವರು ಇರ್ತಕ್ಕಂಥ ಒಂದು ಅಂಶನ ನಾವು ಪರಿಗಣಿಸ್ಬೋದು ಯಾವುದೇ ಒಂದು ಆ ಒಂದು ಧರ್ಮ ಇದೆ ಅಂತ ಅಂತಕ್ಕಂಥ ಒಂದು ನೆಲೆಗಟ್ಟಿನಲ್ಲಿ ನೋಡಿದಾಗ ಆಗ ಅದನ್ನು ನಾವು ಗಮನಿಸ್ದಾಗ ಏನಾಗುತ್ತೆ ಇಲ್ಲಿ ಟೋಟಲ್ ಆಗಿ ಆ ಗುಣಗಳು ನಮ್ಮಲ್ಲಿ ಪ್ರತಿಬಿಂಬ ಆಗಬೇಕು ನಮ್ಮ ಜೀವನ ಕ್ರಮದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಒಂದು ರೀತಿಗೆ ನಮಗೆ ಇದು ಬೇಕಾಗಿದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಈಗ ಈ ಗುಣಗಳನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಥವಾ ನಾವು ಈಗ ವಿವಿಧ ನಾಮದ ರೂಪದಲ್ಲಿ ನಾವು ದೇವರನ್ನು ಆರೈಸ್ತಾ ಇದ್ದೀವಿ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಅಥವಾ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ಈ ಪೂಜೆ ಮಾಡೋದರಲ್ಲಿ ಈಗ ನಾವು ರಥಗಳನ್ನು ಮಾಡ್ತೀವಿ ಕೆಲವು ಸತಿ ಪೂಜೆಗಳನ್ನು ಮಾಡ್ತೀವಿ ಕೆಲವು ಸತ್ತ ಅಭಿಷೇಕಗಳನ್ನು ಮಾಡ್ತೀವಿ ಇವೆಲ್ಲವೂ ಸಹ ನಮ್ಮ ಆಚರಣೆಯಲ್ಲಿ ನಾವು ಬೆಳೆಸ್ಕೊಂಡು ಬಂದಿರತಕ್ಕಂಥ ಒಂದು ಅಂಶಗಳು ಪ್ರತಿಯೊಬ್ಬರೂ ಸಹ ಪ್ರತಿಯೊಂದು ಸಮಾಜದಲ್ಲೂ ಡಿಫ್ರೆಂಟಾಗಿರ್ಬೋದು ವಿವಿಧತೆ ವೈವಿ ವೈವಿಧ್ಯತೆ ಇರ್ಬೋದು ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ರಥ ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿಯಂತೂ ಎಲ್ಲ ದೇವರುಗಳಲ್ಲೂ ಇದೆ ಎಲ್ಲ ಸಮುದಾಯಗಳಲ್ಲೂ ಇರತಕ್ಕಂಥ ಒಂದು ಅಂಶ ಅದು ಜನಜನಿತವಾಗಿರತಕ್ಕಂಥ ಒಂದು ಸತ್ಯದ ಅಂಶನ ನಾವು ಇಲ್ಲಿ ಕಾಣೋದಕ್ಕೆ ಸಾಧ್ಯತೆ ಇದೆ ಈಗ ನಾವು ಇದನ್ನು ನೋಡೋದಾದರೆ ಈಗ ವ್ಯಕ್ತಿಗತವಾಗಿ ದೇವರನ್ನು ಯಾವ ಥರದಲ್ಲಿ ವ್ಯಾಖ್ಯಾನಿಸಿದರೆ ಅಂತಕ್ಕಂಥದ್ದು ನೋಡೋದಾದರೆ ಈಗ ಮಾಡರ್ನ್ ಇದರಲ್ಲಿ ಈಗ ಗಾಂಧೀಜಿ ಅಂತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೀವಿ ಹಿಂದಿರ್ತಕ್ಕಂಥವ್ರನ್ನ ನಾವು ಕಂಡಿರೋದಕ್ಕೂ ಅಥವಾ ಗಾಂಧೀಜಿ ತಕ್ಷಣ ನಮಗೆಲ್ಲರಿಗೂ ಸಹ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಅಂಶ ಗೋಚರಿಸೋದಕ್ಕೆ ಸಾಧ್ಯತೆ ಇದೆ ಈಗ ಗಾಂಧೀಜಿ ಏನು ಹೇಳ್ತಾರೆ ದೇವರಿಗೆ ಒಂದು ವ್ಯಾಖ್ಯಾನವನ್ನು ಕೊಡಬೇಕಾದ್ರೆ ಈಗ ಸತ್ಯವೇ ದೇವರು ಅಂಬತಕ್ಕಂಥದ್ದನ್ನು ಹೇಳ್ತಾರೆ ಅಂದರೆ ಇಲ್ಲಿ ಈ ಈ ಸತ್ಯವೇ ದೇವರು ಅಂಬತಕ್ಕಂಥದ್ದನ್ನು ಹೇಳಿದಾಗ ಇಲ್ಲಿ ಗುಣವಾಚಕವಾಗಿ ನಾವು ನೋಡುವಾಗ ಆಗ ದೇವರನ್ನು ಯಾವುದನ್ನು ದೇವರು ಅಂಬತಕ್ಕಂಥದನ್ನು ಅವರು ಅರ್ಥೈಸಿದ್ದಾರೆ ಅಂಬತಕ್ಕಂಥ ನಾವು ನೋಡಬೇಕಾಗತ್ತೆ ಇನ್ನು ಮದರ್ ತೆರೀಸ ಅವರು ನೋಡಿದಾಗ ದೇವರು ಎಲ್ಲಿದ್ದಾನೆ ಅಥವಾ ದೇವರನ್ನು ಹೇಗೆ ಕಾಣಬೇಕು ಅಂಬತಕ್ಕಂಥ ನೋಡಿದಾಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವತ್ವವನ್ನು ಅವು ಕಾಣಬೇಕು ಅಂಬತಕ್ಕಂಥದ್ದನ್ನು ಹೇಳುತ್ತೆ ಇನ್ನು ಬಸವಣ್ಣನವರು ತುಂಬ ಇದು ಯಾಕೆಂದ್ರೆ ನಾನು ಔಟ್ಲೈನನ್ನು ಇದ್ವಿ ಬಟ್ ಯಾರ್ಯಾರು ಯಾವ್ಯಾವ ಥರದಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂಬತಕ್ಕಂಥದ್ದು ನೋಡೋದಾದರೆ ಈಗ ಬಸವಣ್ಣನವರು ತುಂಬ ಬಹಳ ಸರಳವಾಗಿ ತುಂಬ ಉಪಯುಕ್ತವಾಗ್ತಕ್ಕಂಥ ಒಂದು ರೀತಿಯಲ್ಲಿ ಅಂದರೆ ಏನು ಸಾಮಾಜಿಕ ಒಂದು ಬದುಕೇನಿದೆ ಏನಿದೆ ಅಥವಾ ಜನಜೀವನದ ಒಂದು ಬದುಕಿನಲ್ಲಿ ದೇವರು ಅಂಬತಕ್ಕಂಥದ್ದನ್ನು ಭಾಳ ಸರಳವಾಗಿ ಭಾಳ ಸ್ಪಷ್ಟವಾಗಿ ಅರ್ಥೈಸಿದ್ದಾರೆ ಅಂಬತಕ್ಕಂಥದ್ದು ನನ್ನ ಅಭಿಪ್ರಾಯ ಅವರು ಹೇಳ್ತಾರೆ ಈಗ ಕಲ್ಲು ದೇವರು ದೇವರಲ್ಲ ಅಂತ ಹೇಳ್ತಾರೆ ಮಣ್ಣು ದೇವರು ದೇವರಲ್ಲ ಅಂತ ಹೇಳ್ತಾರೆ ಮರದ ದೇವರು ದೇವರಲ್ಲ ಅಂತ ಹೇಳ್ತಾರೆ ಪಂಚಲೋಹದ ದೇವರು ದೇವರಲ್ಲ ಅಂತ ಹೇಳ್ತಾರೆ ಅಂದರೆ ಸೇತು ಬಂದ ರಾಮೇಶ್ಪುರ ಶ್ರೀಶೈಲ ಕಾಶಿ ಗೋಕರ್ಣ ಅಷ್ಟ ತೀರ್ಥಂಗಳಲ್ಲಿ ದೇವರಲ್ಲ ಅಂತ ಹೇಳ್ತಾರೆ ಮತ್ತು ದೇವರು ಅಂದರೆ ಯಾರು ಬಸವಣ್ಣನ ಅವರ ಪ್ರಕಾರ ತನ್ನನ್ನು ತಾನ್ಯಾರೆಂದು ಹರಿದೊಡೆ ನೀನೇ ದೇವ ನೋಡೋ ಕೂಡಲ್ಲ ಸಂಗಮ ದೇವ ಅಂತಕ್ಕಂಥದ್ದನ್ನು ಒಂದು ವಚನದಲ್ಲಿ ಆ ದೇವರ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಅಂದರೆ ಈ ವ್ಯಾಖ್ಯಾನವನ್ನು ನಾವು ಗಮನಿಸಿದಾಗ ಇದು ಒಂದು ರೀತಿಯಲ್ಲಿ ಇಲ್ಲಿ ಈಗ ನಾವು ಪೂಜೆ ಮಾಡ್ತಕ್ಕಂಥ ಅಥವಾ ನಮ್ಮ ಪದ್ಧತಿಗಳಿಗಿರ್ತಕ್ಕಂಥದ್ದನ್ನು ಅದಕ್ಕೆ ಹೋಲಿಕೆ ಮಾಡಿಕೊಂಡಾಗ ಸ್ವಲ್ಪ ವ್ಯತ್ಯಾಸಗಳು ಅಥವಾ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಕ್ಕಂಥ ಒಂದು ಅಂಶಗಳು ನಮಗೆ ಮನಗಾಣ್ಬೋದು ಬಟ್ ಯಾಕೆ ಹೇಳಿದ್ರು ಮತ್ತು ಅದನ್ನು ಅಂದರೆ ತನ್ನನ್ನು ದೇವರು ಅಂದರೆ ಯಾರು ಅಂತ ಹೇಳಿದ್ರು ಇಲ್ಲಿ ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟು ನಾವು ಮಾಡ್ತಕ್ಕಂಥ ಆಚರಣೆಗಳಿಗಿಂತ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ದೇವರು ಅಂತ ಹೇಳಿದ್ದಾರೆ ಏನನ್ನು ನಾವು ಅರ್ಥೈಸ್ಕೊಳ್ಳೋದಕ್ಕೆ ಅವ್ರು ಹೇಳಿದ್ದಾರೆ ಅಂತ ಅದೇ ರೀತಿಯಲ್ಲಿ ನಾವು ನೋಡಿ ಈಗ ಈಗ ಬಸವಣ್ಣನವರು ಲಿಂಗದಲ್ಲಿ ದೇವರನ್ನು ಕಾಣ್ತಾರೆ ಇನ್ನೊಬ್ಬರು ಕೃಷ್ಣನಲ್ಲಿ ದೇವರನ್ನು ಕಾಣ್ತಾರೆ ಇನ್ನೊಬ್ಬರು ರಾಮನಲ್ಲಿ ದೇವರನ್ನು ಕಾಣ್ತಾರೆ ಇನ್ನೊಬ್ಬರು ಇನ್ನೊಂದು ಶಿಲೆಯಲ್ಲಿ ದೇವರನ್ನು ಕಾಣ್ಬೋದು ಇನ್ನೊಬ್ಬರು ಕಲ್ನಲ್ಲಿ ದೇವರನ್ನು ಕಾಣ್ಬೋದು ಅಂದರೆ ಈ ಅಂಶಗಳನ್ನು ನಾವು ಗಮನಿಸ್ತಾ ಬಂದರೆ ಇಲ್ಲಿ ಲಾಸ್ಟು ಬಸವಣ್ಣನವರ ಒಂದು ಕನ್ಕ್ಲೂಷನ್ ಏನಿದೆ ಅಂದರೆ ತನ್ನ ಒಳಗಡೆ ತನ್ನನ್ನು ತಾನಾರೆಂದು ಹರಿದೊಡೆ ನೀನೇ ನೋಡೋ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಅಂದ್ರೆ ದೇವರು ಅಂದರೆ ಯಾರು ಅಂಬತಕ್ಕಂಥದ್ದನ್ನು ಬಸವಣ್ಣನವರು ಹೆಂಗೆ ಅರ್ಥೈಸಿದ್ದಾರೆ ಅಂದರೆ ನೀನೇ ದೇವರು ಅಂಬತಕ್ಕಂಥದ್ದು ನಿನ್ನನ್ನು ನೀನು ಅರ್ಥೈಸ್ಕೊಳ್ಬೇಕು ಅಂಬತಕ್ಕಂಥದ್ದು ಅದೇ ರೀತಿಯಲ್ಲಿ ಈಗ ಶಂಕರಾಚಾರ್ಯರು ಸಹ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಅಂದರೆ ಜೀವಾತ್ಮ ಏನಿದೆ ಆ ಪರಮಾತ್ಮ ಏನಿದೆ ಎರಡೂ ಒಂದೇ ಅಂತಕ್ಕಂಥದ್ದನ್ನು ಹೇಳ್ತಾರೆ ಎರಡು ಬೇರೆ ಬೇರೆ ಅಲ್ಲ ಅಂಬತಕ್ಕಂಥ ಒಂದು ಅಂಶನ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ ಅಂದರೆ ಇಲ್ಲಿ ಜೀವಾತ್ಮ ಪರಮಾತ್ಮ ಎರಡೂ ಒಂದೇನಾದ್ರೆ ನಾವು ದೈವ ಸ್ವರೂಪರು ಅಂತಾನೆ ಪ್ರತಿಯೊಬ್ಬರೂ ಸಹ ಈ ದೈವ ಸ್ವರೂಪತೆಯನ್ನು ಅವರ ಒಂದು ಸಿದ್ಧಾಂತ ಮುಖ್ಯವಾಗಿ ಕೊಡ್ತಕ್ಕಂಥ ಒಂದು ಅಂಶ ಇದೆ ಅದರ ಜೊತೆಯಲ್ಲಿ ಅವರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದನ್ನು ನಾನೇ ಬ್ರಹ್ಮ ಅಂತಕ್ಕಂಥದ್ದು ಅಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಒಂದು ಬ್ರಹ್ಮ ಅಂತ ಏನು ಕರಿತೀವಿ ಅಥವಾ ಇಡೀ ಜಗತ್ತಿನ ಸೃಷ್ಟಿಕರ್ತ ಅಂತಕ್ಕಂಥದ್ದು ದೇವರು ಅಂತ ಏನು ಕರಿತೀವಿ ಆ ದೇವರು ನಾನು ಅಂತಕ್ಕಂಥ ಒಂದು ಭಾವನೆಯಲ್ಲಿ ತೋರಿಸ್ತಕ್ಕಂಥದ್ದು ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದನ್ನು ಮೇಲ್ನೋಟಕ್ಕೆ ಬರುತ್ತೆ ಮೇಲ್ನೋಟದ ಅರ್ಥದಲ್ಲಿ ನಾನೇ ಬ್ರಹ್ಮ ಅಂತ ಹೇಳ್ಬೋದು ಬಟ್ ಅದು ಹೇಗೆ ಅದು ಬ್ರಹ್ಮ ಅಂತಕ್ಕಂಥ ಇದಕ್ಕೆ ನಾವು ಅರ್ಥೈಸ್ಕೊಳ್ಳೋದಾದರೆ ಈಗ ರಾ ಶ್ರೀರಾಮಕೃಷ್ಣ ಪರಂಸರು ಸಹ ಆ ಈ ಪೂಜೆ ಮತ್ತು ಆರಾಧನೆಗಳಲ್ಲಿ ಅವರೇನು ಹೇಳ್ತಾರೆ ಅಂತಂದರೆ ನಾವು ಈಗ ಒಂದು ದೇವರನ್ನು ಮಾತ್ರ ನಾವು ಉಪಾಸನೆಯನ್ನು ಮಾಡಬೇಕು ಶ್ರೀ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಆಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಅವರು ಯಾವ ಥರದಲ್ಲಿ ಹೇಳ್ತಾರೆ ಅಂದರೆ ಅದು ಕೆಳಸ್ತರದ್ದು ನಾವು ಒಂದು ದೇವರನ್ನು ನಾವು ನಿರ್ಧಾರ ಮಾಡಿಕೊಂಡು ನಮಗೆ ಆ ದೇವರಲ್ಲಿ ನಾವು ಉಪಾಸಕರಾಗಿ ನಾವು ಆ ಪೂಜೆಯನ್ನು ನಾವು ಸಲ್ಲಿಸೋದೇ ಆದರೆ ಅಥವಾ ರಥವನ್ನು ಮಾಡೋದಾದರೆ ಆದರೆ ಅದು ಕೆಳಸ್ತರದ್ದು ಅಂಬತಕ್ಕಂಥದ್ದನ್ನು ಹೇಳ್ತಾರೆ ಮತ್ತು ಮಧ್ಯಮ ಸ್ತರದ್ದು ಯಾವುದು ಅಂತಂದರೆ ನಾವೀಗ ಒಂದು ದೇವರನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ ಆ ದೇವರನ್ನೇ ಬೇರೆ ವಿವಿಧ ಅಂದರೆ ಈಗ ಬೇರೆ ಬೇರೆ ಸಾವಿರ ದೇವರುಗಳಿರಲಿ ಆ ಸಾವಿರ ದೇವರುಗಳಲ್ಲಿ ನಾನು ಓದಾಗ್ಗೂ ಸಹ ನಾನೀಗ ಪೂಜೆ ಮಾಡ್ತಕ್ಕಂಥ ದೇವರೇನಿದೆ ಆ ದೇವರನ್ನೇ ನಾನು ಎಲ್ಲ ಕಡೆ ನೋಡ್ತಕ್ಕಂಥದ್ದು ಆ ದೇವ್ರುಗಳಲ್ಲಿ ಅದನ್ನೇ ಕಾಣ್ತಕ್ಕಂಥ ಒಂದು ಭಾವನೆ ಅಂತಕ್ಕಂಥದ್ದು ಉದಾಹರಣೆಗೆ ಎಕ್ಸಾಂಪಲ್ಲು ಈಗ ನಾನು ಕೃಷ್ಣನನ್ನು ನಾನು ಪೂಜೆ ಮಾಡ್ತಿದ್ದೀನಿ ಅಂತ ಅನ್ನೋದಾದರೆ ಅಥವಾ ನಾನು ಬುದ್ಧನನ್ನು ನಾನು ಪೂಜೆ ಮಾಡ್ತಿದ್ದೀನಿ ಅನ್ನೋದಾದರೆ ಅಥವಾ ರಾಮನನ್ನು ನಾನು ಪೂಜೆ ಮಾಡ್ತಿದ್ದೀನಿ ಅನ್ನೋದಾದರೆ ಈಗ ನಾನು ಬೇರೆ ದೇವ್ರುಗಳ್ಗೆ ಹೋಗ್ತಾ ಇದ್ದೇನೆ ಈಗೆಲ್ಲ ಬೇರೆ ದೇವರುಗಳ ಪ್ರದೇಶಗಳಿಗೆ ಹೋದಾಗ ಆ ದೇವರಲ್ಲೂ ಸಹ ನಾನು ರಾಮನನ್ನೇ ನೋಡಬೇಕು ನಾನು ರಾಮನನ್ನು ಪೂಜೆ ಮಾಡೋದಾದರೆ ನಾನು ಕೃಷ್ಣನನ್ನು ಪೂಜೆ ಮಾಡೋದಾದರೆ ಆ ದೇವರುಗಳಲ್ಲೂ ಸಹ ನಾನು ಕೃಷ್ಣನನ್ನೇ ನೋಡಬೇಕು ಈಗ ನಾನು ಕೃಷ್ಣನನ್ನು ಪೂಜೆ ಮಾಡೋದಾಗ ರಾಘವೇಂದ್ರ ಸ್ವಾಮಿಗೆ ನಾನು ದೇವಸ್ಥಾನಕ್ಕೆ ಹೋದರೆ ಆಗ ರಾಘವೇಂದ್ರ ಎಲ್ಲೂ ಸಹ ನಾನು ಕೃಷ್ಣನನ್ನೇ ನೋಡಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇದೆ ಇದನ್ನು ಏನಂತ ಕರೀತಾರೆ ಮಧ್ಯಮ ಸ್ತರ ಅಂತ ಹೇಳ್ತಾರೆ ಅವರು ಇನ್ನು ಉನ್ನತ ಸ್ತರ ಯಾವುದು ಅಂದರೆ ಈ ಜಗತ್ತಿನಲ್ಲಿ ಸೃಷ್ಟಿ ಆಗಿರೋದು ಏನಿದೆ ಈ ಸೃಷ್ಟಿಯಲ್ಲಿ ಇರತಕ್ಕಂಥದ್ದು ಎಲ್ಲ ಅಂಶಗಳಲ್ಲೂ ಸಹ ದೇವರು ಇದ್ದಾನೆ ಅಂಬತಕ್ಕಂಥ ಒಂದು ಭಾವನೆ ಆ ಒಂದು ಭಾವ ಅಥವಾ ಆ ಒಂದು ಸ್ಟೇಟಸ್ ಆಫ್ ಮೈಂಡ್ ಏನು ನಮಗೆ ಬರುತ್ತೆ ಅದನ್ನು ಅಯ್ಯರ್ ಸೆಲ್ಪು ಅಂತ ಕರೀತಾರೆ ಅಂದರೆ ಉನ್ನತ ಸ್ತರ ಅಂತಕ್ಕಂಥದ್ದು ಅಂದರೆ ಅವರ ಒಂದು ದೇವರ ಕಾನ್ಸೆಪ್ಟನ್ನು ನಾವು ಪೂಜೆ ಮಾಡ್ತಕ್ಕಂಥ ವೇಯಲ್ಲಿ ಶ್ರೀರಾಮಕೃಷ್ಣ ಪರಮಂಸರು ಅದರಲ್ಲಿ ಕೆಳಸ್ತರ ಯಾವುದು ಮಧ್ಯಮ ಸ್ಥರ ಯಾವುದು ಐರ್ ಶೆಲ್ಪ್ ಯಾವುದು ಅಂತಕ್ಕಂಥದ್ದನ್ನು ಮೂರು ಆಯಾಮಗಳಲ್ಲಿ ಕೊಟ್ಟಿದ್ದಾರೆ ಐಯರ್ ಶೆಲ್ಪು ಅಂದರೆ ಇಲ್ಲಿ ಅರ್ಥ ಏನು ಅಂದರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಸಕಲ ಜೀವಜಂತುಗಳ ಜಡ ವಸ್ತುಗಳಿರ್ಬೋದು ಅಥವಾ ಜೀವಗಳಿರ್ಬೋದು ಎಲ್ಲದರಲ್ಲೂ ಸಹ ಪರಮಾತ್ಮನ ಇದಾನೆ ಅಂಬತಕ್ಕಂಥ ಒಂದು ಭಾವವನ್ನು ನಾವು ಯಾವತ್ತೂ ತಾಳ್ತೀವೋ ಆಗ ನಾವು ಐರ್ ಶಿಲ್ಪಿಗೆ ಅಥವಾ ಆಧ್ಯಾತ್ಮಿಕತೆಯ ಒಂದು ಉನ್ನತ ಮಟ್ಟಕ್ಕೆ ನಾವು ತಲುಪಿದ್ದೀವಿ ಅಂತಕ್ಕಂಥ ಒಂದು ತಿಳ್ಕೊಳ್ಳೋದಕ್ಕೆ ಆ ಕರ್ಡೆಂಟು ಶ್ರೀರಾಮಕೃಷ್ಣ ಪರವಂಸರು ಆ ಥರದಲ್ಲಿ ಒಂದು ಬೋಧನೆಯನ್ನು ಮಾಡ್ತಾರೆ ಇದನ್ನು ನಾವು ಗಮನಿಸಿದಾಗ ಈಗ ಶ್ರೀ ನಮ್ಮ ಇವರು ಶಂಕರಾಚಾರ್ಯರು ಏನು ಹೇಳಿದ್ರು ಅದನ್ನೇ ಇವರು ಸಹ ಐರ್ ಶಿಲ್ಪಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾರೆ ಶ್ರೀರಾಮಕೃಷ್ಣ ಪರವಂಸರು ಈಗ ನಮ್ಮ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು ಏನು ಹೇಳ್ತಾರೆ ಅಂಬತಕ್ಕಂಥದ್ದು ಈ ಒಂದು ಅಂಶಕ್ಕೆ ನಾವು ನೋಡ್ತಾ ಬಂದಾಗ ಅಂದರೆ ಪತ್ರಿಜಿ ಏನು ಹೇಳ್ತಾರೆ ಅಂದರೆ ಅವರು ಸ್ಟಾರ್ಟ್ ಮಾಡ್ತಕ್ಕಂಥದ್ದನ್ನೇ ನಾವು ಗಮನಿಸಿದ್ರೆ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೆಂಗೆ ಅಂದರೆ ಈಗ ಎಲ್ಲ ನಾವು ಈಗ ಬಹುತೇಕ ಸ್ವಾಮೀಜಿಗಳು ಮಠಕ್ಕೆ ಅಥವಾ ಬೇರೆ ರೀತಿಯಲ್ಲಿ ಅಥವಾ ಅವರ ಒಂದು ಪ್ರವಚನಗಳಿಗೆ ನಾವೆಲ್ಲನೂ ಹೋಗಿರ್ತೀವಿ ಹೋದಾಗ ಅವರು ಕಾಮನ್ ಆಗಿ ಬೈ ಹೇಳ್ತಕ್ಕಂಥ ಒಂದು ಅಂಶಗಳೇನು ಪ್ರವಚನ ಮಾಡ್ತಾರೆ ಇದು ಬರ್ತಾರೆ ಆದರೆ ಈ ಪತ್ರಿಜಿಯವರಲ್ಲಿ ವಿಶೇಷತೆ ಏನಿದೆ ಹಾಗಾದರೆ ನಮ್ಮ ಬ್ರಹ್ಮರ್ಷಿ ಪತ್ರಿಜಿಯವರು ಏನು ಹೇಳ್ತಾರೆ ಅಂದರೆ ಏನು ಹೇಳ್ತಾರೆ ಅಂದರೆ ಮೈ ಡಿಯರ್ ಗಾಡ್ಸ್ ಅಂತಾರೆ ಆಮೇಲೆ ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ತಾರೆ ಅಂದರೆ ಬಂದಿರತಕ್ಕಂಥ ಒಂದು ಎಲ್ಲ ಧ್ಯಸ್ತಕ್ತರಾಗ್ತಾವೆ ಅಥವಾ ಏನು ಬಂದಿರ್ತವೆ ಅಥವಾ ಪಿರಮಿಡ್ ಮಾಸ್ಟರ್ ಇರ್ಬೋದು ಧ್ಯಾನಿಗಳಿರ್ಬೋದು ಸಾಮಾನ್ಯ ಜನ ಇರ್ಬೋದು ಯಾರೇ ಬಂದರೂ ಸಹ ಒಂದೇ ವರ್ಡನ್ನು ಉಪಯೋಗಿಸ್ತಾರೋ ಅವರು ಅಂದರೆ ಮೈ ಡಿಯರ್ ಗಾಡ್ಸ್ ಮೈ ಡಿಯರ್ ಫ್ರೆಂಡ್ಸ್ ಅಂತ ಅಂದರೆ ಈ ವರ್ಡಲ್ಲಿ ನಾವು ನೋಡ್ತಕ್ಕಂಥದ್ದು ಏನಿದೆ ಒಂದು ಪ್ರೀತಿಯಿಂದ ಈಗ ಯಾಕೆಂದರೆ ಫ್ರೆಂಡ್ಶಿಪ್ ಅಂದರೆ ತುಂಬ ಪ್ರೀತಿ ಇರ್ತಕ್ಕಂಥದ್ದು ಆ ಪ್ರೀತಿ ಮಾಡ್ತಕ್ಕಂಥ ಒಂದು ಅಂಶನ ತೋರಿಸ್ತಕ್ಕಂಥದ್ದು ಒಂದು ಭಾಗದಲ್ಲಿ ಹೇಳ್ತಾರೆ ಇನ್ನೊಂದು ಭಾಗದಲ್ಲಿ ಮೈ ಡಿಯರ್ ಗಾಡ್ಸ್ ಅಂತ ಅಂದರೆ ಅಂದರೆ ಈಗ ದೇವರನ್ನು ನಮ್ಮಲ್ಲಿ ಪ್ರತಿಯೊಬ್ಬರು ಯಾರು ಬಂದಿರ್ತಾರೋ ಸಾಮಾನ್ಯ ಮನುಷ್ಯ ಇರ್ಬೋದು ಪಿರಿಮಿಡ್ ಮಾಸ್ಟರ್ ಇರ್ಬೋದು ಅಥವಾ ಬೇರೆ ಇನ್ನೊಬ್ಬರು ವ್ಯಕ್ತಿಗಳಿರ್ಬೋದು ಎಲ್ಲರನ್ನೂ ಸಹ ದೈವಾನುಸಂಬೂತರಾಗೇನೆ ಕಾಣ್ತಕ್ಕಂಥ ಒಂದು ಮನೋಭಾವನೆಯನ್ನು ಪ್ರಪ್ರಥಮವಾಗೇ ಅವರು ಉಚ್ಚರಿಸ್ತಕ್ಕಂಥ ಒಂದು ಅಂಶನ ನಾವು ವಿಶೇಷವಾಗಿ ನಾವು ಕಾಣ್ಬೋದು ಇವರಲ್ಲಿ ಪತ್ರಿಜೆಯವರಲ್ಲಿ ಬೇರೆ ಇದರಲ್ಲಿ ಅಷ್ಟೊಂದು ಕಾಣೋದಕ್ಕೆ ಎಲ್ಲಿನೂ ನಮಗೆ ಕಂಡು ಬಂದಿಲ್ಲ ಅಥವಾ ಬೇರೆಯವರು ಉಚ್ಚರಿಸ್ಬೋದೇನೋ ಗೊತ್ತಿಲ್ಲ ಅದು ಆದರೆ ನಾನು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಶೇಷತೆ ಈ ಪತ್ರಿಜಿಯವರಲ್ಲಿ ಮಾತ್ರ ನಾವು ಕಾಣೋದಕ್ಕೆ ಸಾಧ್ಯತೆ ಈ ಪತ್ರಿಜಿಯವರು ಈಗ ದೇವರ ಬಗ್ಗೆ ಕೆಲವೊಂದು ಅಂಶಗಳು ನನಗೆ ಓದಿ ತಿಳ್ಕೊಂಡಿರ್ತಕ್ಕಂಥ ಅಂಶಗಳು ನಾನು ಕೇಳಿರ್ತಕ್ಕಂಥ ಅಂಶಗಳನ್ನು ಮಾತ್ರ ಮಾತಾಡ್ತೇನೆ ಪತ್ರಿಜಿ ಅವರದ್ದು ಪೂರ್ತಿಸಿದ ಅಭಿಪ್ರಾಯಗಳನ್ನು ನಾನು ಮಾತಾಡ್ತಾ ಇಲ್ಲ ಇಲ್ಲಿ ಈಗ ನಾನು ತಿಳ್ಕೊಂಡಿರ್ತಕ್ಕಂಥ ಒಂದು ಅಭಿಪ್ರಾಯಗಳನ್ನು ನಾನು ಗಮನಿಸೋದೇ ಆದರೆ ಅವರೇನು ಹೇಳ್ತಾರೆ ಅಂತಂದರೆ ಗ ದೇವರು ಅಂಬತಕ್ಕಂಥದ್ದು ಸರ್ವಂತ್ರ ಅಂತ ಹೇಳ್ತಾರೆ ಆಮೇಲೆ ಮೊದಲಿಗೆ ಇನ್ನೊಂದು ಅಂಶದಲ್ಲಿ ಏನು ಹೇಳ್ತಾರೆ ಈ ಬಾಡಿ ಏನಿದೆ ಬಾಡಿ ಸ್ಥಿರವಾಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಬಟ್ ನಮ್ಮಲ್ಲಿ ಒಂದು ಕಾನ್ಸಿಯಸ್ ಇದೆ ಆ ಕಾನ್ಸಿಯಸ್ಸು ಸರ್ವಂತ್ರಯಾಮೆ ಅಂತ ಹೇಳ್ತಾರೆ ಆ ಕಾನ್ಸಿಯಸ್ಸು ಸರ್ವಂತ್ರಯಾಮೆ ಅಂತಕ್ಕಂಥ ಸಂದರ್ಭಕ್ಕೆ ನಾವು ನೋಡಿದಾಗ ಆ ಕಾನ್ಸಿಯಸ್ ಇಸ್ ಗಾಡ್ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಒಂದು ಅಂಶವನ್ನು ಸಹ ನಾವು ಕಾಣಬೋದು ಅದೇ ರೀತಿಯಲ್ಲಿ ಈಗ ವೇದಗಳಲ್ಲೂ ನಾವು ನೋಡಿದಾಗೂ ಸಹ ದೇವರು ಅಂತಕ್ಕಂಥ ಒಂದು ಪರಿಕಲ್ಪನೆಗೆ ಪರಬ್ರಹ್ಮ ಅಂತಕ್ಕಂಥದ್ದನ್ನು ನಾವು ಕರಿತೀವಿ ಆ ಪರಬ್ರಹ್ಮ ಅಂತಕ್ಕಂಥ ಒಂದು ಚೈತನ್ಯ ಏನಿದೆ ಅದನ್ನು ಸಹ ನಾವು ಬಿಡಿಸ್ತಾ ಹೋದಾಗ ಒಂದು ಸಂದರ್ಭಕ್ಕೆ ಅದು ಕಾನ್ಸಿಯಸ್ ಶಿಲ್ಪಕ್ಕೆ ಬರ್ತಕ್ಕಂಥ ಒಂದು ಅಂಶನೂ ನಾವು ಸಹ ಕಾಣೋದಕ್ಕೆ ಸಾಧ್ಯತೆ ಇದೆ ಈ ಕಾನ್ಸಿಯಸ್ ಅಂಬತಕ್ಕಂಥದ್ದನ್ನೇ ದೇವರು ಅಂಬತಕ್ಕಂಥ ಒಂದು ಪಾದಿಯಲ್ಲಿ ಹೇಳ್ತಕ್ಕಂಥ ಒಂದು ಅಂಶನ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ದೈವಾನು ಸ್ವರೂಪರು ದೈವಾನು ಸಂಭೋತರು ಅಂಬತಕ್ಕಂಥದ್ದನ್ನು ಒಂದು ಆ ಪದಗಳನ್ನು ಬಳಸೋದ್ರ ಜೊತೆಯಲ್ಲಿ ಅವರ ನಡವಳಿಕೆಯಲ್ಲಿ ಕಾಣ್ತಕ್ಕಂಥ ಒಂದು ಅಂಶಗಳನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಇನ್ನು ನಂತರ ಇಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ನಾವು ಹೋದಾಗ ನಮ್ಮ ಪತ್ರಿಸಿ ಏನು ಹೇಳ್ತಾರೆ ಅಂತಂದರೆ ಈಗ ದಶರಥ ಅಂತಕ್ಕಂಥ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಯಾವುದೇ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಆಯಾಮಗಳೇನಿದೆ ಆಯಾಮಗಳಲ್ಲಿ ಬಳಸ್ತಕ್ಕಂಥ ಒಂದು ಪದಗಳೇನಿದೆ ಆ ಪದಗಳಿಗೆ ಎರಡು ಅರ್ಥ ಇರುತ್ತೆ ಅಂಬತಕ್ಕಂಥದ್ದನ್ನು ಹೇಳ್ತಾರೆ ಅವರು ಅಂದರೆ ಒಂದು ಬಾಹ್ಯ ಅರ್ಥ ಇರುತ್ತೆ ಒಂದು ಅರ್ಥ ಇರುತ್ತೆ ಅಂತ ಅರ್ಥ ಅಂತ ಅಂದರೆ ಈಗ ಉದಾಹರಣೆಗೆ ದಶರಥ ಅವರು ತಮ್ಮ ರಾಜ್ಯವನ್ನು ಪರಿಪಾಲನೆ ಮಾಡ್ತಾಯಿದ್ರು ಅಂಬತಕ್ಕಂಥದ್ದನ್ನು ನಾವು ಇದು ಸರಳವಾಗಿ ಹೇಳ್ತಕ್ಕಂಥ ಒಂದು ವಾಕ್ಯ ಅಂತ ಇಟ್ಕೊಳ್ಳೋಣ ಇದರ ಅರ್ಥ ಏನಿರುತ್ತೆ ಈಗ ನಾವು ಓದಿರ್ತಕ್ಕಂಥವ್ರು ತಿಳಿದುಕೊಂಡಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ದಶರಥ ಒಬ್ಬ ಮಹಾರಾಜ ತನ್ನ ರಾಜ್ಯವನ್ನು ಪರಿಪಾಲನೆಯನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ಅಷ್ಟು ಮಾತ್ರ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಆಧ್ಯಾತ್ಮಿಕ ಅಂತರಾರ್ಥದಲ್ಲಿ ಹೇಳ್ತಕ್ಕಂಥದ್ದು ಅಂದರೆ ಒಂಥರ ಡಿಫ್ರೆಂಟಾಗಿ ಆ ಒಂದು ದೇವರ ಒಂದು ಕಾನ್ಸೆಪ್ಟನ್ನು ಕನೆಕ್ಟಿವಿಟಿನ ಈ ಒಂದು ಯಾಕೆಂದರೆ ದೈವಾನು ದೈವಾನುಸಂಬೂತ್ರರು ಮಾನವರೆಲ್ಲರೂ ದೈವಾನುಸಂಬತ್ರು ಅಂಬತಕ್ಕಂಥದ್ದು ಪತ್ರಿಜಿ ಏನು ಹೇಳ್ತಾರೆ ಆ ನಿಟ್ಟಿನಲ್ಲೇ ಅದನ್ನು ಡಿಸ್ಕಷನ್ ಮಾಡೋದಕ್ಕೆ ಹೋಗ್ತಾರೆ ಈಗ ದಶರಥ ಅಂತಕ್ಕಂಥದ್ದನ್ನು ಅವ್ರು ಏನು ಹೇಳ್ತಾರೆ ಅಂದರೆ ದಶರಥ ಏನಿದೆ ದಶ ಅಂಬತಕ್ಕಂಥದನ್ನು ಅವ್ರು ಎರಡು ಭಾಗವಾಗಿ ನೋಡ್ತಾರೆ ಅಂದರೆ ಐದು ಜ್ಞಾನೇಂದ್ರಿಯಗಳು ಅಂಬತಕ್ಕಂಥದ್ದನ್ನು ಮತ್ತು ಐದು ಕರ್ಮೇಂದ್ರಿಯನ್ನು ಒಳಗೊಂಡಿರ್ತಕ್ಕಂಥ ಆ ಜೀವ ಏನಿದೆ ಆ ಜೀವವನ್ನು ದಶರಥ ಅಂಬತಕ್ಕಂಥದ್ದನ್ನು ಕರೀತಾರೆ ಅಥವಾ ಆ ಜೀವ ಅನ್ನೋದು ಈ ರಥ ಅಂತಕ್ಕಂಥ ಅಂದರೆ ಐದು ಈಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ಐದು ಜ್ಞಾನೇಂದ್ರಿಯಾದಾವೆ ಐದು ಕರ್ಮೇಂದ್ರಿಯಗಳಿದ್ದಾವೆ ಆ ಕರ್ಮೇಂದ್ರಿಯಗಳನ್ನು ಒಳಗೊಂಡಿರ್ತಕ್ಕಂಥ ರಥ ಅಂದರೆ ಯಾವುದು ನಮ್ಮ ದೇಹ ಅಂತಕ್ಕಂಥದ್ದು ಅಂದರೆ ಹೆಂಗೆ ಅರ್ಥೈಸ್ತಾರೆ ಅಂಬತಕ್ಕಂಥದ್ದು ಒಂದು ದಶರಥ ಅಂಬತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಆ ಸ್ಪಿರಿಚುಲಿಟಿನ ಅಂಬತಕ್ಕಂಥದನ್ನು ಯಾವ ಥರದಲ್ಲಿ ನೋಡ್ತಾರೆ ಆ ಆಧ್ಯಾತ್ಮಿಕ ಒಂದು ಆಯಾಮಗಳನ್ನು ಯಾವ ಥರದಲ್ಲಿ ಅಂತರಾರ್ಥದ ಒಂದು ನಿಜ ಸ್ವರೂಪವನ್ನು ಸಾಮಾನ್ಯ ಜನತೆಗೆ ಕೊಡ್ತಾರೆ ಅಂಬತಕ್ಕಂಥದ್ದನ್ನು ಅಂದರೆ ಇದರ ಅರ್ಥ ಇಷ್ಟನೇ ಈಗ ದಶರಥ ಅಂದರೆ ಜ್ಞಾನೇಂದ್ರಿಯಗಳೇನಿದೆ ಕರ್ಮೇಂದ್ರಿಯಗಳೇನಿದೆ ಹತ್ತು ಆಯ್ತದು ಆ ಹತ್ತಕ್ಕೆ ದಶ ಅಂತ ರಥ ಅಂದರೆ ನಮ್ಮ ದೇಹ ಅಂಬತಕ್ಕಂಥದ್ದು ಆ ಹತ್ತು ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳನ್ನು ಸೇರಿಕೊಂಡು ಇರತಕ್ಕಂಥ ಒಂದು ಆ ಒಂದು ನಡೆಸ್ತಕ್ಕಂಥದ್ದು ಯಾವುದು ಈ ದೇಹ ಈ ದೇಹನೇ ರಥ ಅಂಬತಕ್ಕಂಥದ್ರಲ್ಲಿ ಹೇಳ್ತಾರೆ ಇದು ರಾಜ್ಯ ಪರಿಪಾಲನೆ ಮಾಡ್ತಾ ಇರತಕ್ಕಂಥದ್ದು ಅಂಬ್ತಕ್ಕಂಥದ್ದನ್ನು ಅಂದರೆ ಇದ್ರ ಒಳ ಅರ್ಥ ಅಥವಾ ಗೂಢಾರ್ಥವನ್ನು ನಾವು ವಿಶ್ಲೇಷಣೆ ಮಾಡೋದೇ ಮಾಡ್ತಾ ಹೋಗ್ತಾ ಸಂದರ್ಭದಲ್ಲಿ ನೋಡಿದಾಗ ಒಂದು ಕಾನ್ಸೆಪ್ಟನ್ನು ಅಂದರೆ ಒಂದು ಪರಿಕಲ್ಪನೆಯನ್ನು ತಂದಿರತಕ್ಕಂಥ ಒಂದು ಅಂಶನ ನಾವು ನೋಡಿದಾಗ ಈ ಪತ್ರಿಜಿ ಅವರು ಹೇಳ್ತಕ್ಕಂಥದ್ದು ಸಹ ಇಲ್ಲಿ ಗುಣಗಳ ಅನುಸಂಧಾನ ಅಂಬತಕ್ಕಂಥದ್ದು ಮತ್ತು ನಾವು ಬೇರೆ ಈ ದೇವರುಗಳೆಲ್ಲ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಅಂಶಗಳನ್ನು ನೋಡಿದಾಗ ಸಹ ಒಂದು ಗುಣಸ ಅನುಸಂಧಾನ ಮಾಡ್ತಕ್ಕಂಥದ್ದು ಒಂದು ಅಂಶಗಳನ್ನು ನಾವು ಇಲ್ಲಿ ಕಾಣೋದಕ್ಕೆ ಸಾಧ್ಯತೆ ಇದೆ ಒಟ್ಟಾರೆ ನನಗನ್ಸುತ್ತೇನು ಅಂದರೆ ಈಗ ಪತ್ರಿಜಿ ಹೇಳ್ತಕ್ಕಂಥದ್ದು ಅಥವಾ ಬೇರೆ ಹೇಳ್ತಕ್ಕಂಥದ್ದು ಎಲ್ಲನೂ ನಾವು ಗಮನಿಸ್ದಾಗಿ ಇಲ್ಲಿ ನಮಗೇನು ಅನಿಸುತ್ತೆ ಅನ್ನೋದಾದರೆ ನಮ್ಮನ್ನು ನಾವು ತಿದ್ದ್ಕೊಳ್ಬೇಕು ಅಂಬತಕ್ಕಂಥದ್ದು ಒಂದು ಪಾರ್ಟಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಅಂದರೆ ಇನ್ನೊಂದು ಮುಂದುವರೆದ ಭಾಗ ಹೇಳ್ತಾರೆ ಇದು ನಮ್ಮನ್ನು ನಾವು ತಿದ್ದ್ಕೊಳ್ತಕ್ಕಂಥದ್ದು ಇದು ನನ್ನ ಅಭಿಪ್ರಾಯ ಆ ತಿದ್ದುಕೊಳ್ಳೋದು ಹೇಗೆ ಎಂಬುದಕ್ಕೆ ಪತ್ರಿಜಿಯವರು ಹೇಳ್ತಾರೆ ಪತ್ರಿಜಿಯವರು ಏನು ಹೇಳ್ತಾರೆ ಅಂದರೆ ಈಗ ಬುದ್ಧನ ಬಗ್ಗೆ ನೀನೇನಾದರೂ ಓದ್ಕೊಳ್ಳೋದಕ್ಕೆ ಹೋದರೆ ಅಥವಾ ನಾವೆಲ್ಲರೂ ಆಗಬೇಕು ಅಂತ ಹೇಳ್ತಾರೆ ಅಂದರೆ ಇಷ್ಟು ಸಿಂಪಲ್ಲಾಗಿ ಹೇಳ್ತಾರೆ ಅಂತ ಈ ಗುಣಗಳ ಅನುಸಂಧಾನ ಹೆಂಗೆ ಮಾಡ್ತಾರೆ ಅಂತ ಅಂದರೆ ಅವರು ಯಾವ ಥರದಲ್ಲಿ ಹೇಳ್ತಾರೆ ಅಂದರೆ ನೀವು ಆಗಬೇಕು ಅಂತ ಈಗ ಬುದ್ಧ ಜಯಂತಿನ ನಾವು ಆರಾಧಿಸಬೇಕು ಅಂದರೆ ಸುಮ್ಮನೆ ಆರಾಧಿಸಿದ್ರೆ ಆಗಲ್ಲ ಬುದ್ಧ ನೀವೆಲ್ಲರೂ ಬುದ್ಧರಾಗಬೇಕು ಅಂತ ಹೇಳ್ತಾರೆ ಅದೇ ನೀವು ಕೃ ಇದು ಕೃಷ್ಣ ಜನ್ಮಾಷ್ಟಮಿನ ನೀವು ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೃಷ್ಣರಾಗಬೇಕು ಅಂಬತಕ್ಕಂಥದ್ದನ್ನು ಹೇಳ್ತಾರೆ ಅಂದರೆ ಈ ಕಾನ್ಸೆಪ್ಟ್ಗಳನ್ನು ನಾವು ನೋಡಿದಾಗ ಅಂದರೆ ಅವರ ಅರ್ಥ ಏನು ಅಂತಂದರೆ ಈಗ ನಾವು ಮನುಷ್ಯರೇನಿದ್ದೇವೆ ಆ ಮನುಷ್ಯರಲ್ಲಿ ನಾವು ಇರ್ತಕ್ಕಂಥವ್ರು ದೈವಾನು ಸ್ವರೂಪಕ್ಕೆ ನಾವು ಹೋಗಬೇಕು ಅಂಬತಕ್ಕಂಥದ್ದನ್ನು ಕರೆಯನ್ನು ಕೊಡ್ತಕ್ಕಂಥದ್ದು ಆ ಗುಣಗಳನ್ನು ನಮ್ಮಲ್ಲಿ ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದನ್ನು ಹೇಳ್ತಾರೆ ಇವನ್ನು ನಾವು ಜೀವನದಲ್ಲಿ ನಾವು ಹೇಗೆ ಅಳವಡಿಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಇದು ಕಾನ್ಸೆಪ್ಟ್ ಇರ್ತಕ್ಕಂಥ ನಿಜ ಒಳ ಅರ್ಥ ಅಂತಕ್ಕಂಥದ್ದನ್ನು ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಸ್ಪಿರಿಚುವಲ್ ಅರ್ಥ ಅಂತಕ್ಕಂಥದ್ದು ನಾವು ಬಾಹ್ಯ ಅರ್ಥದಲ್ಲಿ ನಾವು ಮಾಡ್ತಕ್ಕಂಥದ್ದು ಬೇರೆ ಪದ್ಧತಿಗಳು ಅಥವಾ ಆಚರಣೆಗಳು ಇವೆಲ್ಲವೂ ಮಾಡ್ಕೊಳ್ತಕ್ಕಂಥದ್ದು ಅದು ಯಾಕೆಂದರೆ ಅದು ಬೆಳೆದು ಬಂದಿರತಕ್ಕಂಥ ಒಂದು ಪದ್ಧತಿ ಅವು ನಮಗೆ ಬೇಕು ಅವೆಲ್ಲನೂ ಇದ್ದಾಗೇ ಇದನ್ನು ನಾವು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ತಕ್ಕಂಥ ಒಂದು ಸಂದರ್ಭ ಇದೆ ಆದರೆ ಆ ಪದ್ಧತಿಗಳೇ ಅಲ್ಟಿಮೇಟ್ ಅಲ್ಲ ಇದೆಲ್ಲ ನಾವು ಗಮನಿಸಿದಾಗ ಏನಾಗುತ್ತೆ ಬಿಯಾಂಡ್ ದಟ್ ನಾವು ಯೋಚನೆ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಎಲ್ಲ ಅಂಶಗಳಿಂದ ನಾವು ತಿಳ್ಕೊಳ್ತಕ್ಕಂಥ ಒಂದು ಸಂದರ್ಭಕ್ಕೆ ನಾವು ಹೋಗಬೇಕಾದ ಒಂದು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಯಾಕೆಂದರೆ ನಾವು ಒಬ್ಬರೇ ಆಚರಣೆಗಳಲ್ಲಿ ಮಿಂಗಲ್ ಆಗ್ತಾ ಇದ್ದೀವಿ ಯಾಕೆಂದರೆ ಈಗ ರಾಮಕೃಷ್ಣ ಪರಂಸರ ಏನಾದರೂ ಅದು ಕೆಳಸ್ತರ ಅಂತ ಹೇಳ್ತಾರೆ ಮಧ್ಯಮ ಸ್ಥರಕ್ಕೆ ಬಂದಾಗ ಏನಾಗುತ್ತೆ ನಾನು ಏನು ಪೂಜೆಯನ್ನು ಮಾಡ್ತೀನಿ ಅದನ್ನೇ ಎಲ್ಲರಲ್ಲೂ ಕಾಣಬೇಕು ಅಂತ ಹೇಳ್ತಾರೆ ಅಲ್ಲ ಅಯ್ಯರ್ ಸೆಲ್ಪ್ ಅಂದರೆ ಎಲ್ಲರನ್ನೂ ಸಹ ನಾನು ಆ ನಿಟ್ಟಿನಲ್ಲೇ ನೋಡ್ತಕ್ಕಂಥ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥ ಒಂದು ಭಾವ ಅಥವಾ ಭಾವನೆ ನನಗೆ ಬಂದಾಗ ಆಗ ನಾನು ಐಯರ್ ಸೆಲ್ಪಲ್ಲಿ ಇರ್ತೀನಿ ಅಂತಕ್ಕಂಥದ್ದನ್ನು ಅವ್ರು ಹೇಳೋದು ನೋಡಿದ್ರೆ ಅದೇ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಈ ಪ್ರಪಂಚದಲ್ಲಿ ಏನಿದೆ ಈಗ ಮುಖ್ಯವಾಗಿ ಪ್ರಮುಖವಾಗಿ ಹನ್ನೆರಡು ಧರ್ಮಗಳಿದ್ದಾವೆ ಅಂತಕ್ಕಂಥದ್ದು ನಾವು ಹೇಳ್ಬೋದು ಈಗ ಮುಖ್ಯವಾಗಿರ್ತಕ್ಕಂಥ ಒಂದು ಧರ್ಮಗಳು ಪ್ರಪಂಚದಲ್ಲಿ ಈ ಧರ್ಮಗಳೆಲ್ಲ ಸತ್ಯ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಅಂದರೆ ಈ ಧರ್ಮಗಳಲ್ಲೆಲ್ಲನೂ ಸಹ ಒಂದು ಏಕೈಕ ಗುರಿ ಇದೆ ಅಂತ ಹೇಳ್ತಾರೆ ಅವರು ಆ ಏಕೈಕ ಗುರಿ ಅಂತಂದ್ರೆ ಯಾವುದು ಅಂದರೆ ಆ ಒಂದು ಪರಮ ಗುರಿ ಅಂತ ಕರೀತಾರೆ ಸ್ವಾಮಿ ವಿವೇಕಾನಂದರು ಆ ಪರಮ ಗುರಿ ಅಂತ ಅಂದರೆ ಏನು ಅಂತ ಅನ್ನೋದಾದರೆ ಅಂದರೆ ನರ ಮನುಷ್ಯನ ಏನಿದಾನೆ ಆ ಮನುಷ್ಯನನ್ನು ದೈವತ್ವಕ್ಕೆ ಕೊಂಡೊಯ್ಯತಕ್ಕಂಥದ್ದು ಅಂತ ಅಂದರೆ ಮನುಷ್ಯನನ್ನು ದೈವಾನು ಸ್ವರೂಪತನನಾಗಿ ಮಾಡ್ತಕ್ಕಂಥದ್ದೇ ನಿಜವಾದ ಧರ್ಮ ಅಂತ ಅದು ಧರ್ಮದ ಪರಮ ಗುರಿ ಅಂತ ಇಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಕ್ಕಂಥದ್ದು ಇದನ್ನು ನಾವು ಪಾಲನೆ ಮಾಡಬೇಕಾದ್ರೆ ನಾವೆಲ್ಲನೂ ತ ಅದನ್ನು ಸ್ವೀಕರಿಸ್ಬೇಕು ಅಂಬತಕ್ಕಂಥದ್ದನ್ನು ಹೇಳ್ತಾರೆ ಎಲ್ಲ ಅಂಶಗಳಲ್ಲಿ ಏನು ಬರುತ್ತೋ ಒಳ್ಳೆಯದನ್ನೇನಿದೆಯೋ ಆ ನೆಲೆಗಟ್ಟಿನಲ್ಲಿ ನಾವು ಸ್ವೀಕರಿಸ್ತಾ ಹೋಗ್ಬೇಕು ಅಂತಕ್ಕಂಥದ್ದು ಇವತ್ತಿನ ನಮ್ಮ ಸಮಾಜದಲ್ಲಿ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಮಹನೀಯರು ಯಾಕೆ ಹುಟ್ಟಿದ್ರು ನಾವೇನು ಮಾಡ್ತಾ ಇದ್ದೀವಿ ಸಮಾಜಗಳಲ್ಲಿ ಆದರೆ ಈಗ ನಾವು ಹೆಂಗೆ ಅಂತಂದರೆ ಕಾಮನ್ ಆಗಿ ಇದು ನನ್ನ ದೇವರು ಅಂತ ಹೇಳ್ತೀವಿ ಇದು ನಮ್ಮ ಕುಲದೇವರು ಅಂತ ಹೇಳ್ತೀವಿ ನನ್ನ ದೇವರೇ ಶ್ರೇಷ್ಠ ಅಂಬ್ತೀವಿ ಅಥವಾ ಇನ್ನೊಂದು ದೇವರು ಶ್ರೇಷ್ಠ ಅಲ್ಲ ಅಂತ ನಾವು ವಿರೋಧಿಸೋ ಒಂದು ಭಾವ ನಮ್ಮಲ್ಲಿ ತಾಳ್ತಕ್ಕಂಥ ಒಂದು ಅಂಶಗಳಿದೆ ಆದರೆ ಎಲ್ಲ ಮಹಾತ್ಮೆಯರು ಕೊಟ್ಟಿರ್ತಕ್ಕಂಥ ಒಂದು ಭಾವನೆಗಳಲ್ಲಿ ಅಥವಾ ಅವರು ಹೇಳಿರ್ತಕ್ಕಂಥ ಒಂದು ಆ ಒಂದು ದೇವರು ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಇದು ಕಾಣಿಸ್ತಾ ಇಲ್ಲ ನೀವು ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಬಂದರೆ ಇವರೆಲ್ಲ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ನೋಡ್ತಾ ಬಂದರೆ ಎಲ್ಲಿನೂ ಸಹ ವಿರೋಧ ಭಾಸ ಅಥವಾ ನನ್ನ ದೇವರು ಬೇರೆ ನಿಮ್ಮ ದೇವರು ಬೇರೆ ಅಂತಕ್ಕಂಥ ಯಾಕೆಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಎಲ್ಲರೂ ಒಂದೇ ಒಬ್ಬರೇ ಅದರಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಬೇರೆ ರೀತಿ ಇರ್ಬೋದು ಹಿಂದೂ ಧರ್ಮದಲ್ಲಿರ್ಬೋದು ಅಥವಾ ಇಸ್ಲಾಂ ಧರ್ಮದಲ್ಲಿ ಬೇರೆ ಇರ್ಬೋದು ಅಥವಾ ಬೇರೆ ಸಿಖ್ ಧರ್ಮದಲ್ಲಿ ಥರ ಇರ್ಬೋದು ಬುದ್ಧ ಧರ್ಮದಲ್ಲಿ ಇನ್ನೊಂದು ಥರ ಇರ್ಬೋದು ಅಥವಾ ಜೈನ ಧರ್ಮದಲ್ಲಿ ಇನ್ನೊಂದು ಥರ ಇರ್ಬೋದು ಪದ್ಧತಿಗಳು ಆಚರಣೆಗಳು ಬೇರೆ ಇದೆ ಅಂದರೆ ಇಲ್ಲಿ ದಾರಿಗಳು ಬೇರೆ ಇರ್ಬೋದು ಹೋಗ್ತಕ್ಕಂಥ ಬಟ್ ಗುರಿ ಒಂದೇ ಅಂಬತಕ್ಕಂಥದ್ದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗತ್ತೆ ಇದರ ಒಳ ಅರ್ಥ ಏನು ಅಂದರೆ ಈಗ ಇಂತಹ ಸಂದರ್ಭದಲ್ಲಿ ನಾವು ದೇವರನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಅಂಬೋದನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ ಅಂದರೆ ಈ ನಿಟ್ಟಿನಲ್ಲಿ ನಾವು ಅರ್ಥೈಸ್ಕೊಂಡಾಗ ಎಷ್ಟೋ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಹೋಗ್ಲಾಡ್ಸೋದಕ್ಕೆ ಸಾಧ್ಯತೆ ಇದೆ ಅಂಬತಕ್ಕಂಥದ್ದು ನಾವು ಇಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ ಇವತ್ತು ನಾವು ಹೇಗೆ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂದರೆ ಸಮಾಜದಲ್ಲಿ ಇರತಕ್ಕಂಥ ಒಂದು ಕಂದಕಗಳೇನಿದೆ ಅಥವಾ ದೇವರ ಬಗ್ಗೆ ಕಂದಕಗಳಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿರ್ಬೋದು ಸಾಮಾಜಿಕ ಸಮಸ್ಯೆಗಳಿರ್ಬೋದು ಅಥವಾ ವೈಯಕ್ತಿಕ ಸಮಸ್ಯೆಗಳಿರ್ಬೋದು ಇವು ಇವೆಲ್ಲನೂ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಈಗ ಎಲ್ಲರೂ ದೇವರ ಒಂದು ಸ್ವರೂಪದಲ್ಲೇ ನಾವು ನೋಡೋದಾದರೆ ಈ ಆಧ್ಯಾತ್ಮಿಕತೆಯನ್ನು ಈ ದೇವರ ಪರಿಕಲ್ಪನೆಯನ್ನು ನಾವು ಅರ್ಥೈಸ್ಕೊಂಡು ನೋಡೋದೇ ಆದರೆ ಆಗ ನಮ್ಮಲ್ಲಿ ಅವ್ರನ್ನ ದ್ವೇಷ ಇನ್ನೊಬ್ಬರನ್ನ ನಾವು ದ್ವೇಷ ಮಾಡೋದಕ್ಕೆ ಸಾಧ್ಯತೆಯೇ ಬರೋದಿಲ್ಲ ಯಾಕಂದ್ರೆ ಅವರು ದೈವ ದೈವಾನುಸಂಬೂತ್ರ ಆಗಿರುವಾಗ ನಾವು ಅವರ ಒಂದು ದೇವರನ್ನು ನಾವೀಗ ದ್ವೇಷ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಈಗ ನನ್ನ ದೇವರೇ ಆಗಲಿ ಅಥವಾ ಬೇರೆ ದೇವರ ಅದನ್ನು ಬಿಡಬೇಕು ಈಗ ನನ್ನ ದೇವರನ್ನು ಮಾತ್ರ ನಾನು ಪೂಜೆ ಮಾಡೋದು ಅಥವಾ ಬೇರೆ ದೇವರನ್ನು ದ್ವೇಷ ಮಾಡ್ತಕ್ಕಂಥದ್ದು ಎಲ್ಲೂ ಹೇಳಿಲ್ಲ ಯಾವ ಒಂದು ಶಾಸ್ತ್ರದಲ್ಲಿ ಪುರಾಣದಲ್ಲಿ ಅಥವಾ ಎಲ್ಲಿನೂ ಸಹ ಹೇಳೋದಕ್ಕೆ ಸಾಧ್ಯತೆ ನಾನು ನೋಡಿರೋ ಮಟ್ಟಿಗೆ ಎಲ್ಲೂ ಇಲ್ಲ ಏನು ಹೇಳುತ್ತೆ ಅಂದರೆ ತಮ್ಮದನ್ನು ನಿಮ್ಮ ದೇವರನ್ನು ನೀವು ಪೂಜೆ ಮಾಡಿಕೊಳ್ಳಿ ಇತರ ದೇವರುಗಳನ್ನು ಸಮಾನಾಂತರವಾಗಿ ಗೌರವಿಸಿ ಎಂಬತಕ್ಕಂಥದ್ದನ್ನು ಹೇಳುತ್ತೇವೆ ನಾ ವಿರೋಧಿಸ್ತಕ್ಕಂಥ ಒಂದು ಭಾವನೆ ಯಾವ ಪುರಾಣ ಅಥವಾ ಶಾಸ್ತ್ರ ಅಥವಾ ಯಾವುದೇ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅಥವಾ ಯಾವ ಒಂದು ಧಾರ್ಮಿಕ ನೇತಾರರು ಸಹ ಅದನ್ನು ಕೊಟ್ಟಿಲ್ಲ ಅಂಬತಕ್ಕಂಥದ್ದನ್ನು ನಾವಿಲ್ಲಿ ಸಂಶೋಧನಾತ್ಮಕವಾಗಿ ನೀವೆಲ್ಲ ಒಂದು ಅವರ ಒಂದು ತತ್ವಗಳನ್ನು ನಾವು ಅರ್ಥೈಸ್ಕೊಂಡು ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲಿನೂ ಹೇಳಿಲ್ಲ ಅಂಬತಕ್ಕಂಥ ಒಂದು ಭಾವನೆ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಈಗ ಎಲ್ಲರೂ ವ್ಯಾಖ್ಯಾನಗಳನ್ನು ನಾನು ಒಂದು ಮೂರು ಜನದ್ದು ವ್ಯಾಖ್ಯಾನಗಳನ್ನು ಹೇಳೋದು ಅವರವರ ಸಿದ್ಧಾಂತಕ್ಕೆ ಅವರವರ ಭಾವಕ್ಕೆ ತಕ್ಕಂತೆ ಅರ್ಥೈಸ್ತಾ ಹೋಗ್ತಾ ಇದ್ದಾರೆ ಅಂಬತಕ್ಕಂಥ ಇಲ್ಲಿ ದೈವತ್ವವನ್ನು ಅಂಬ್ತಕ್ಕಂಥ ಅಥವಾ ದೇವರು ಅಂಬತಕ್ಕಂಥದ್ದನ್ನು ಆ ಅರ್ಥೈಸ್ಕೊಂಡು ಲಾಸ್ಟಿಗೆ ಕನ್ಕ್ಲೂಷನ್ ಏನು ಹೇಳ್ತಾ ಇದ್ದಾರೆ ಗುಣಗಳ ಅನುಸಂಧಾನ ಆಗಬೇಕು ಕೃಷ್ಣನಲ್ಲಿರ್ತಕ್ಕಂಥ ಒಂದು ಗುಣ ನನಗೆ ಅನುಸಂಧಾನ ಆಗಬೇಕು ಬುದ್ಧನಲ್ಲಿರ್ತಕ್ಕಂಥ ಗುಣಗಳು ನನಗೆ ಅನುಸಂಧಾನ ಆಗಬೇಕು ಹಾಗಂತ ಹೇಳ್ಬಿಟ್ಟು ಈಗ ನಾವು ಫ್ಯಾಮಿಲಿನ ಬಿಡಬೇಕಾ ಅಥವಾ ಫ್ಯಾಮಿಲಿನ ತೊರಿಬೇಕಾ ಇದು ಯಾವುದು ಎಲ್ಲಿನೂ ಆ ಥರದ ಅಂಶಗಳೇನಿಲ್ಲ ಅಥವಾ ಸನ್ಯಾಸಿಯಾಗಾದ್ರೂ ನೀವು ಸ್ವೀಕರಿಸ್ಬೋದು ಅಥವಾ ಇದರಲ್ಲಾದರೂ ಸ್ವೀಕರಿಸ್ಬೋದು ಇನ್ನೊಂದಿದೆ ಈಗ ಯಾಕೆಂದರೆ ಇವನು ದೇವರನ್ನು ನಾವು ಯಾವ ಥರದಲ್ಲಿ ಅಂದರೆ ದೇವರು ಒಂದು ಪರಮ ವಸ್ತು ಅಂತಕ್ಕಂಥದ್ದು ಅರ್ಥದಲ್ಲಿ ನಾವು ಅರ್ಥೈಸ್ತೀವಿ ಆಮೇಲೆ ದೇವರು ಅಂಬತಕ್ಕಂಥ ಒಂದು ಪರಮ ದಯಾನಂದ ಸಾಗರ ಅಂತ ಯಾಕೆ ಪರಮ ದಯಾನಂದ ಸಾಗರ ಅಂತ ನಾವು ಕರಿಬಹುದು ದೇವರಿಗೆ ಅನ್ನೋದಾದರೆ ನೋಡಿ ಈಗ ದೇವರನ್ನು ನಾನು ನಾನು ಇದೆ ಅಂತ ನಾನು ಒಪ್ಕೊಳ್ತೀನಿ ಇನ್ನೊಬ್ಬರು ಇಲ್ಲ ಅಂತ ಒಪ್ಕೊಳ್ಳಲ್ಲ ಅವರು ಒಪ್ಕೊಳ್ಳೋಲ್ಲ ನಾನು ಇದೆ ಅಂತ ನಾನು ಒಪ್ಕೊಂಡ್ರೆ ಒಂದು ಪಕ್ಷದಲ್ಲಿ ಇನ್ನೊಬ್ಬರು ಇಲ್ಲ ಅಂತ ವಾದ ಮಾಡ್ತಾರೆ ಇನ್ನೊಬ್ಬರು ದೇವರನ್ನು ಮರ್ತಿರ್ತಾರೆ ಇನ್ನೊಬ್ಬರು ದೇವರನ್ನು ನೆನೆಯೋದೇ ಇಲ್ಲ ಇನ್ನೊಬ್ಬರು ದೇವರನ್ನು ಆರಾಧಿಸ್ತಾರೆ ಇವು ಎಲ್ಲ ಅಂಶಗಳನ್ನು ನಾವು ನೋಡ್ಕೊಂಡು ಬಂದರೆ ಇವರು ಯಾರಿಗೂ ಸಹ ದೇವರು ನನ್ನ ಆರಾಧಿಸಿಲ್ಲ ಅಂತ ಅವ್ರಿಗೇನು ಅನ್ನ ಕೊಡೋದು ಬಿಟ್ಟಿಲ್ಲ ಅಥವಾ ಅನ್ನದ ಸೃಷ್ಟಿನ ಅವ್ರಿಗೆ ಇದು ಮಾಡಿಲ್ಲ ಅಥವಾ ಸೂರ್ಯನ ಬೆಳಕು ಕೊಡೋದನ್ನು ಬಿಟ್ಟಿಲ್ಲ ಅಥವಾ ನೀರನ್ನು ಅವ್ರು ಕೊಡ್ತಕ್ಕಂಥದ್ದು ಯಾವುದೂ ಸಹ ಎಲ್ಲಿನೂ ಸಹ ಅವರಿಗೆ ತಡೆ ಹಿಡಿಯಲು ಆಗಿರ್ತಕ್ಕಂಥ ಅಂಶಗಳು ಎಲ್ಲಿ ನೀವು ನೋಡೋದಕ್ಕೆ ಸಾಧ್ಯತೆ ಇಲ್ಲ ದೇವರನ್ನು ನೀವು ವಿರೋಧಿಸಿದ್ರು ಅಥವಾ ನೀವು ಪೂಜೆ ಮಾಡಲಿಲ್ಲ ಅಂದ್ರೂ ಅಥವಾ ದೇವರನ್ನು ನೀವು ಮರೆತರೂ ಸಹ ನೀವು ಆರಾಧನೆ ಮಾಡಿದ್ರೂ ಸಹ ಪೂಜೆಯನ್ನು ಮಾಡಿದ್ರೂ ಸಹ ಎಲ್ಲರಿಗೂ ಸಹ ಸಮನಾಗಿ ಅವರಿಗೆ ಏನು ಬೇಕಾಗಿರ್ತಕ್ಕಂಥ ಒಂದು ಅನ್ನ ಏನಿದೆ ನೀರೇನಿದೆ ಇದೆಲ್ಲವೂ ಸಹ ಕೊಟ್ಟು ಅದರ ಜೊತೆಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಏನು ಅಂದರೆ ನಾವು ಏನೇ ಮಾಡಿದ್ರು ಅಂದರೆ ಕೆಟ್ಟದ್ದು ಮಾಡಿದ್ರೂ ಸಹ ಒಳ್ಳೇದು ಮಾಡಿದ್ರೂ ಸಹ ಅದನ್ನು ಸಹಿಸಿಕೊಂಡು ಸಹಾನುಭೂತಿಯಾಗಿ ಒಂದು ಮೂರ್ತಿ ರೂಪದಲ್ಲಿರ್ತಕ್ಕಂಥ ಅಂಶ ಏನಿದೆಯಲ್ಲ ಆ ಚೈತನ್ಯ ಏನಿದೆಯಲ್ಲ ಆ ಚೈತನ್ಯವೇ ನಿಜವಾದ ದೇವರು ಅಂತಕ್ಕಂಥದ್ದು ನಾವು ಇಲ್ಲಿ ಅರ್ಥೈಸ್ಕೊಳ್ಬೇಕು ಈ ನಿಜವಾದ ಈ ಒಂದು ದೈವತ್ವದ ಒಂದು ಸ್ವರೂಪ ಏನಿದೆ ಈ ದೈವತ್ವದ ಸ್ವರೂಪದ ಪಾದಿಯಲ್ಲಿ ನಾವು ಹೋಗಬೇಕಾಗತ್ತೆ ಅಂದರೆ ನಾವೀಗ ಒಪ್ಕೊಂಡ್ರೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ನಾವು ಒಪ್ಕೊಳ್ಳಿಲ್ಲ ಅಂದರೂ ರಕ್ಷಣೆ ಮಾಡ್ತಾ ಇದೆ ನಾವು ವಿರೋಧಿಸಿದ್ರೂ ರಕ್ಷಣೆ ಇದೆ ನಾವು ಏನೇ ಮಾಡಿದ್ರೂ ಸಹಿಸ್ಕೊಳ್ತಕ್ಕಂಥ ಒಂದು ಭಾವನೆ ಆ ಒಂದು ವಿಶ್ವ ಚೈತನ್ಯ ಶಕ್ತಿಗಿದೆ ಅಂದಮೇಲೆ ಆ ಒಂದು ಈಗ ಈ ಎಲ್ಲ ಹೇಳಿರ್ತಕ್ಕಂಥದ್ದು ನಾವೇ ದೇವರು ಅಂಬತಕ್ಕಂಥದ್ದನ್ನು ಎಲ್ಲರೂ ನಮಗೆ ಕೊಟ್ಟಿದ್ದಾರೆ ಅಂದಮೇಲೆ ಈಗ ನಾವು ಅರ್ಥೈಸ್ಕೊಳ್ಬೇಕಾಗಿರೋದೇನು ಈ ದೇಹದಲ್ಲಿ ದೇವರು ಇದ್ದಾನೆ ಅಂಬತಕ್ಕಂಥ ಒಂದು ಕಲ್ಪನೆ ನಮಗೆ ಬರಬೇಕಾಗತ್ತೆ ಒಂದು ಪಾರ್ಟಲ್ಲಿ ಎರಡನೇ ಪಾರ್ಟಲ್ಲಿ ಏನಾಗುತ್ತೆ ಇಷ್ಟೆಲ್ಲ ಈಗ ನಮ್ಮನ್ನು ಯಾರೇ ವಿರೋಧ ಮಾಡಿದ್ರು ಅಥವಾ ಏನೇ ಅಂದರೂ ಆ ಸಹಿಸ್ಕೊಳ್ತಕ್ಕಂಥ ಒಂದು ಮನೋಭಾವನೆ ನಮ್ಮ ಜೀವನದಲ್ಲಿ ಇರಬೇಕಾಗತ್ತೆ ಮತ್ತು ಆ ಹೊಂದಾಣಿಕೆ ನೆಲೆಗಟ್ಟಿನಲ್ಲಿ ಹೋಗೋದೇ ಆದರೆ ಇವತ್ತೆಷ್ಟೋ ಸಾಂಸಾರಿಕ ಸಮಸ್ಯೆಗಳನ್ನು ನಾವು ಎದುರಿಸೋದಕ್ಕೆ ಸಾಧ್ಯತೆ ಇದೆ ಈ ಒಂದು ಕಾನ್ಸೆಪ್ಟನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರು ನಾವು ಅರ್ಥೈಸ್ಕೊಂಡಿರೋದೇನು ಅಂದರೆ ಈಗ ಇದು ಹೆಂಗೆ ಬಂದಿದೆ ಅಂದರೆ ನಮ್ಮ ನಮ್ಮಮ್ಮ ನಮ್ಮ ತಾಯಿಯವರು ಅಥವಾ ನಮ್ಮ ಸುತ್ತಮುತ್ತಲರ್ತಕ್ಕಂಥವರು ಏನು ಒಂದು ದೇವರ ಕಲ್ಪನೆಯನ್ನು ನಮ್ಗೆ ಹೇಳಿದಾರೋ ಆ ನಿಟ್ಟಿನಲ್ಲಿ ನಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಇದು ಕರೆಕ್ಟು ಇಲ್ಲ ಅಂತಲ್ಲ ಆದರೆ ಅದರ ಒಳ ಆಂತರ ಅರ್ಥವನ್ನು ಅರ್ಥೈಸ್ಕೊಂಡು ಅದರ ಗುರಿಯನ್ನು ನಾವು ತಲುಪೋದಾದ್ರೆ ಅದರ ಮೂಲಕ ಅದು ಕರೆಕ್ಟು ಅಂತ ಇಲ್ಲ ಬರೀ ಆಚರಣೆಗಳಿಗೆ ಸೀಮಿತ ಆಗಿ ಆ ಒಂದು ಪರಮ ಗುರಿ ಏನಿದೆ ಆ ಗುಣಗಳನ್ನು ಅಳವಡಿಸ್ಕೊಳ್ಳೋದೇ ಹೋದರೆ ಬಟ್ ನಮಗೇನು ಇದು ಇದಕ್ಕೆ ಒಂದು ಅರ್ಥಪೂರ್ಣತೆಯನ್ನು ಸಿಗೋದಿಲ್ಲ ಅಥವಾ ಪರಿಪೂರ್ಣ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ವ್ಯಕ್ತಪಡಿಸ್ಬೋದಾಗುತ್ತೆ ಇದಕ್ಕೆ ಉದಾಹರಣೆಗೆ ನಿಮಗೆ ಹೇಳೋದಾದರೆ ಈಗ ಹಳ್ಳಿ ಕಡೆ ಗಾದೆ ಹೇಳ್ತಾರೆ ಅಂದರೆ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಹೇಳ್ತಾರೆ ಅಂದರೆ ನಾನು ಅನ್ಯಾಯ ಇರ್ತೀನಿ ಡೈಲಿ ಮನೆ ಮುಂದೆ ಬೃಂದಾವನ ಅಂದರೆ ದೇವರ ಒಂದು ಸ್ವರೂಪವನ್ನು ನಾನು ಡೈಲಿ ಆರಾಧಿಸ್ತಾ ಇರ್ತೀನಿ ಅಂದಮೇಲೆ ಅದಕ್ಕೂ ಈಗ ನಾವು ಮಾಡ್ತಕ್ಕಂಥ ಅನ್ಯಾಯನೂ ಸಹ ಕಡಿಮೆ ಆಗ್ತಾ ಹೋಗಬೇಕು ನಾನು ಪೂಜೆ ಮಾಡೋಕೆ ಹೋಗ್ತಾ ಇದ್ದೀನಿ ಅಥವಾ ಆ ಪೂಜೆ ಪೂಜೆ ಪುನಸ್ಕಾರ ಅಥವಾ ದೇವರಲ್ಲಿ ಮೊರೆ ಹೋಗ್ತಾ ಇದ್ದೀನಿ ಅಂಬತಕ್ಕಂಥದನ್ನು ಅಂದರೆ ಇದರ ಅರ್ಥ ಏನು ಅಂತಂದರೆ ಟೋಟಲಿ ದೇವರಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂದರೆ ಉದಾಹರಣೆಗೆ ಒಂದು ಎಕ್ಸಾಂಪಲ್ಸ್ ಹೇಳೋದ್ರೆ ಇವತ್ತು ನಾನು ದೇವರ ಪೂಜೆಗೆ ಹೋಗ್ತಾ ಇದ್ದೀನಿ ಯಾವುದೋ ಒಂದು ಅಥವಾ ನನಗೆ ಇಷ್ಟ ಆಗಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಅಥವಾ ದೇವರ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಅದರ ಅರ್ಥ ಏನು ಅಂತ ಅನ್ನೋದಾದ್ರೆ ಸ್ವರೂಪನಾಗಿ ನಾನು ಮತ್ತೆ ಮನೆಗೆ ಬರಬೇಕು ಆ ದೇವಸ್ಥಾನಕ್ಕೆ ಹೋದ ಮೇಲೆ ಅಂದರೆ ಆ ಅಂಶಗಳು ನಾವೆಲ್ಲಿ ನೋಡ್ತಾ ಇಲ್ಲ ಉದಾಹರಣೆಗೆ ನನಗೆ ತಿಳಿದ ಮಟ್ಟಿಗೆ ನಾವು ಕೆಲವರಲ್ಲಿ ಚರ್ಚೆ ಮಾಡಿದಾಗ ನನಗೆ ಬಂದಿರತಕ್ಕಂಥ ಅಂಶಗಳೇನಿದೆ ಅಂದರೆ ನೀವು ಯಾವುದೇ ದೇವಸ್ಥಾನವನ್ನು ನೋಡಿದಾಗ ಇಲ್ಲಿ ಪ್ರಹರಂಗಣ ಪ್ರಸರಂಗಣ ಮತ್ತು ಗರ್ಭದ ಗುಡಿ ಇರತಕ್ಕಂಥ ಒಂದು ಅಂಶಗಳಲ್ಲಿ ಇತ್ತೀಚಿನ ಎಲ್ಲ ದೇವಸ್ಥಾನಗಳಲ್ಲೂ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಇನ್ನೂ ಸಹ ಅದೇ ಗರ್ಭದ ಗುಡಿ ಇದೆ ಪ್ರಸರಂಗಣ ಇದೆ ಪ್ರಹರಂಗಣ ಇದೆ ಈ ಮೂರು ಅಂಶಗಳಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡತಕ್ಕಂಥ ಸಂದರ್ಭವನ್ನು ಗಮನಿಸಿದ್ರೆ ಪ್ರಹರಂಗಣವನ್ನು ಬಿಟ್ಟು ಪ್ರಸರಂಗಣಕ್ಕೆ ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿ ಎಂಟಿ ಮಕ್ಕಳಿದ್ರು ಸಹ ನಾವು ದೇವಸ್ಥಾನಕ್ಕೆ ಹೋದಾಗ ಮರಿಬೇಕು ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಇದೆ ದೇವರನ್ನು ಹೇಗೆ ನಾವು ಒಲೈಸ್ಕೊಳ್ಬೇಕು ಅಥವಾ ದೇವರಾಗೋದು ಹೇಗೆ ಮರೋದಾದರೆ ಒಂದು ದೇವಸ್ಥಾನಕ್ಕೆ ಹೋದಾಗ ನಾನು ಹೇಗೆ ದೇವರಾಗಬೇಕು ಅಂತಕ್ಕಂಥದ್ದು ಪೂಜೆ ಮಾಡೋದ್ರೂ ಒಂದರಿಂದನೇ ಆಗೋದಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಪೂಜೆ ಮಾಡೋದ್ರ ಜೊತೆಯಲ್ಲಿ ನೀವು ದೇವಸ್ಥಾನಕ್ಕೆ ಮೊರೆ ಹೋಗಿ ಆಚರಣೆಯನ್ನು ಮಾಡೋದ್ರ ಜೊತೇಲಿ ಏನಾಗಬೇಕು ಪ್ರಸರಂಗಣಕ್ಕೆ ಹೋದಾಗ ಪಕ್ಕದಲ್ಲಿ ಎಂಟಿ ಮಕ್ಕಳು ಇದ್ರೂ ಸಹ ಎಲ್ಲರನ್ನು ಮರೆತು ದೈವಾನು ಸಂಭೂತನ ಕಡೆ ನಿಮ್ಮ ಮನಸ್ಸನ್ನು ಏಕೀಕೃತಗೊಳಿಸಬೇಕು ಅಂಬತಕ್ಕಂಥದ್ದು ಇದು ಕಾನ್ಸೆಪ್ಟಿರೋದು ಅದು ಆದ ನಂತರ ಏನಾಗುತ್ತೆ ಮೂರು ಸುತ್ತನ್ನು ದೇವರ ಒಂದು ಗರ್ಭದ ಗುಡಿಯನ್ನು ಸುತ್ತುತ್ತೇವೆ ಆ ಮೂರು ಸುತ್ತು ಗರ್ಭದ ಗುಡಿಯನ್ನು ಸುತ್ತಬೇಕಾದರೂ ಸಹ ಇಲ್ಲಿ ಮೂರು ಅಂಶಗಳಿದೆ ಅಂದರೆ ಇಲ್ಲಿ ತಮಗುಣ ಏನಿದೆ ರಜಗುಣ ಏನಿದೆ ಮತ್ತು ಸಾತ್ವಿಕ ಗುಣ ಏನಿದೆ ಈ ಮೂರು ಗುಣಗಳನ್ನು ಮೂರು ಸುತ್ತಲ್ಲಿ ಒಂದು ಸುತ್ತ ಹಾಕಿದ್ರೆ ನನ್ನಲ್ಲಿರ್ತಕ್ಕಂಥ ಒಂದು ರಜಗುಣವನ್ನು ನಾನು ಕಳ್ಕೊಳ್ಬೇಕು ಆಮೇಲೆ ಎರಡನೇದು ಇನ್ನೊಂದು ಸುತ್ತ ಹಾಕಿದ್ರೆ ನನ್ನಲ್ಲಿರ್ತಕ್ಕಂಥ ಒಂದು ತಮಗುಣನ ಕಳ್ಕೊಳ್ಬೇಕು ಇನ್ನೊಂದು ಸುತ್ತ ಹಾಕಿದ್ರೆ ಸಾತ್ವಿಕ ಗುಣನ ಒಂದನ್ನು ಕಳ್ಕೊಳ್ಬೇಕು ಈ ಥರದಲ್ಲಿ ಈಗ ತಮಗುಣ ರಜಗುಣ ಮತ್ತು ಸಾತ್ವಿಕ ಗುಣ ಮೂರು ಗುಣಗಳನ್ನು ಕಳ್ಕೊಂಡು ಬಂದು ಮೂರನೇ ಸುತ್ತಲ್ಲಿ ಈಗ ಗರ್ಭದ ಗುಡಿಯಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ನಾನು ಕೈ ಮುಗಿಬೇಕಾದರೆ ನನ್ನಲ್ಲಿ ಹೃದಯದಲ್ಲಿರ್ತಕ್ಕಂಥವನೇ ದೇವರು ಅವನೇ ಇವನು ಇವನೇ ಅವನು ಅಂಬತಕ್ಕಂಥ ಒಂದು ಮನೋಭಾವನೆಯಲ್ಲಿ ಅಂದರೆ ಆ ದೇವರೇ ನನ್ನಲ್ಲಿ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ದೇವರು ಒಂದೇ ಗರ್ಭದ ಗುಡಿಯಲ್ಲಿ ಒಂದು ದೇವರು ಒಂದೇ ನಾನು ದೈವಾನು ಸ್ವರೂಪನಾಗಿ ನಾನು ಇಲ್ಲಿದ್ದೀನಿ ಅಂಬತಕ್ಕಂಥ ಒಂದು ಮನೋಭಾವನೆ ಚಿತ್ತದಿಂದ ಆ ದೇವರಿಗೆ ನಾವು ಮನಸ್ಪೂರ್ವಕವಾಗಿ ಏ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಆ ದೈವತ್ವದ ಕಡೆಗೆ ನೀವು ಕೈ ಮುಗಿದಾಗ ಆಗ ನಿಜವಾದ ಒಂದು ಭಕ್ತಿ ಅಂಬತಕ್ಕಂಥದ್ದು ಇದರ ಅರ್ಥ ಇರತಕ್ಕಂಥದ್ದು ಅಂದರೆ ನಾವು ಆ ಥರದಲ್ಲಿ ನಾವು ಒಂದು ಕಡೆ ಮಾಡ್ತಾ ಇರ್ಬೋದು ಕೆಲವರೆಲ್ಲ ಬಟ್ ಎಲ್ಲರಲ್ಲೂ ಸಹ ಜನಸಾಮಾನ್ಯರಲ್ಲಿ ನಾವು ಅದನ್ನು ನೋಡೋದಕ್ಕೆ ಸಾಧ್ಯತೆ ಇಲ್ಲ ಜನಸಾಮಾನ್ಯರಲ್ಲಿ ನಾವು ನೋಡ್ತಾ ಇರೋದೇನು ಅಂದರೆ ಹೋಗ್ತೀವಿ ಒಂದು ಅಭಿಷೇಕ ಮಾಡಿಸ್ಕೊಳ್ತೀವಿ ಅಥವಾ ಅಲ್ಲೇನೋ ಪದ್ಧತಿಗಳೇನಿರುತ್ತೋ ಅದು ಆಚರಣೆಯನ್ನು ಮಾಡಿ ನಾವು ಬರ್ತಕ್ಕಂಥದ್ದು ಇದೆ ಆಗ ನಾವು ಇದನ್ನು ಕಳ್ಕೊಳ್ಳೋದಾದರೆ ಒಂದು ತಮಗುಣ ರಜಗುಣ ಸಾತ್ವಿಕ ಸಾತ್ವಿಕ ಗುಣಗಳನ್ನು ಸಹ ಕಳ್ಕೊಂಡು ಮನೆಗೆ ಬರಬೇಕಾಗತ್ತೆ ಈ ಥರದ ಪದ್ಧತಿಗಳನ್ನು ನಾವು ಇಟ್ಕೊಂಡಾಗ ಮನೆಯಲ್ಲಿ ಮತ್ತು ಆ ತಮಗುಣನ ನಾವು ಏನು ಕಳ್ಕೊಂಡಿದ್ವಿ ಅದನ್ನು ಮತ್ತೆ ನಮ್ಮಲ್ಲಿ ಅಳವಡಿಕೆ ಆಗಬಾರ್ದು ಈಗ ರಜಗುಣನ ನಾನು ಅಲ್ಲೊಂದು ಬಿಟ್ಟಿದ್ದೀನಿ ಅಂದಮೇಲೆ ಮತ್ತೆ ರಜಗುಣ ನನ್ನಲ್ಲಿ ವರ್ಕ್ ಆಗಬಾರ್ದು ನನ್ನ ಬಿಹೇವಿಯರಲ್ಲಿ ನನ್ನ ವರ್ತನೆಯಲ್ಲಿ ಸಾತ್ವಿಕ ಗುಣ ನಾನು ಏನು ಕಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅದು ಮತ್ತೆ ಮನೆಯಲ್ಲಿ ನಾನು ವರ್ತಿಸಬಾರ್ದು ಆ ಥರದಲ್ಲಿ ಆ ಥರ ನಾವು ಏನಾದರೂ ಬೆಳೆಸ್ಕೊಂಡಿತ್ತೆ ಆದರೆ ಆ ಥರದಲ್ಲಿ ನಾವು ಒಂದು ದೇವರ ಪೂಜೆಯನ್ನು ಆ ಒಂದು ಪರಿಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೇ ಆದರೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಒಂದೇ ಒಂದು ಗಲಾಟೆ ಆಗೋದಕ್ಕೂ ಸಾಧ್ಯತೆ ಇಲ್ಲ ಅಥವಾ ಒಂದೇ ಒಂದು ವೈಷಮ್ಯ ಬರೋದಕ್ಕೂ ಸಾಧ್ಯತೆ ಇಲ್ಲ ಆಗ ಆನಂದದ ಒಂದು ಶಾಂತಿಯುತ ಜೀವನ ಅಂತ ಏನು ಕರಿತೀವಿ ಅಥವಾ ಯಶಸ್ಸಿನ ಜೀವನ ಅಂತ ಅಥವಾ ಆನಂದಮಯ ಜೀವನ ಅಂತ ಏನು ಹೇಳ್ತೀವಿ ಆ ಆನಂದಮಯ ಜೀವನ ಶಾಂತಿಯ ಜೀವನ ಇದರ ಜೊತೆಲಿ ಯಶಸ್ಸಿನ ಜೀವನವನ್ನು ನಾವು ಪಡೆಯೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಮನಗಾಣಬೇಕಾಗುತ್ತೆ ಅಂದರೆ ದೇವರನ್ನು ನಾವು ಹೇಗೆ ಹಪ್ಕೊಳ್ಬೇಕು ಅಂಬತಕ್ಕಂಥ ಇದನ್ನೇ ಎಲ್ಲ ಮಹನೀಯರು ಸಹ ಹೇಳಿತು ಆ ಆ ಹೇಳಿರ್ತಕ್ಕಂಥ ಒಂದು ಅಂಶಗಳನ್ನು ನಾವು ಮುಖ್ಯವಾಗಿ ಪರಿಗಣಿಸಿ ಅದನ್ನು ತಮ್ಮ ನಡವಳಿಕೆಯಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಅದರ ಪ್ರತಿಫಲ ಸಿಗುತ್ತೆ ಅದಕ್ಕೆ ಹೇಳೀತೇನು ಅಂದರೆ ಅದಕ್ಕೆ ನಮ್ಮ ಪತ್ರಿಜೆಯವರು ಏನು ಹೇಳ್ತಾರೆ ಅಂದರೆ ಬಿಲೀಫ್ ಏನಿದೆ ಬಿಲೀಫ್ ಈಸ್ ನಾಟ್ ಅ ಗಾಡ್ ಅಂತ ಹೇಳ್ತಾರೆ ಅಂದರೆ ಆ ಬಿಲೀಫ್ ಆ ನಂಬಿಕೆ ಏನಿದೆ ಆ ನಂಬಿಕೆ ನಿನಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಹೇಳ್ತಾರೆ ಆ ಎಕ್ಸ್ಪೀರಿಯೆನ್ಸೇ ದೇವರು ಅಂಬತಕ್ಕಂಥದ್ದನ್ನು ಹೇಳ್ತಾರೆ ಅವರು ಈಗ ಗಾಡ್ ಬಗ್ಗೆ ನನಗೊಂದು ಬಿಲೀಫ್ ಇದೆ ನನಗೆ ಒಂದು ಕಾನ್ಸೆಪ್ಟ್ ಇದೆ ಆ ಒಂದು ಕಾನ್ಸೆಪ್ಟು ಅಥವಾ ಬಿಲೀವ್ನೆಸ್ ಏನಿದೆ ಅಥವಾ ನಂಬಿಕೆನೇ ದೇವರಾಗಿ ಇರಬಾರ್ದು ಅದು ನಿನಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಆ ಎಕ್ಸ್ಪೀರಿಯೆನ್ಸ್ ಆಗೋದು ಯಾವಾಗ ಅಂತಂದರೆ ಉದಾಹರಣೆಗೆ ಈಗ ಏನು ರಜಗುಣ ತಮಗುಣ ಅಥವಾ ಸತ್ವಗುಣ ಸಾತ್ವಿಕ ಗುಣಗಳೇನಿದೆ ಈ ಗುಣಗಳನ್ನು ಒಂದೊಂದಾಗಿ ನಾನು ಕಳ್ಕೊಂಡು ಬಂದು ಆ ಬಿಹೇವಿಯರನ್ನು ನಾನು ಎಕ್ಸ್ಪೀರಿಯೆನ್ಸನ್ನು ನಾನು ಪಡೀತಾ ಬಂದರೆ ಆಗ ನಾನು ದೈವತ್ವದ ಒಂದು ಸ್ವರೂಪವನ್ನು ನಾನು ಪ್ರತಿನಿತ್ಯ ಪಡ್ಕೊಳ್ತಾ ಹೋಗ್ತೀನಿ ಅಂತ ಹೇಳ್ಬಿಟ್ರು ಯಾಕಿದನ್ನು ಎಳುತ್ತದಕ್ಕೆ ವ್ಯಕ್ತಪಡಿಸ್ತೇವೆ ಅಂದರೆ ಕೇವಲ ನಾವು ದೇವ ದೈವಾನುಸಂಬೂತನ ಆಗೋದಕ್ಕೆ ಅಥವಾ ದೈವ ಸ್ವರೂಪವನ್ನು ಪಡ್ಕೋ ಪಡೆಯೋದಕ್ಕೆ ನಾವು ಹಿಮಾಲಯಗೆ ಹೋಗಬೇಕಾಗಿಲ್ಲ ಅಥವಾ ಸನ್ಯಾಸಿನೇ ಆಗಬೇಕಾಗಿಲ್ಲ ಮನೇಲಿ ಇದ್ದುಕೊಂಡನೇ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬರ್ತಕ್ಕಂಥ ಸಂದರ್ಭ ಇದೆ ಇದಕ್ಕೆ ನಮ್ಮ ಪತ್ರಿಜೆಯವರು ಏನು ಹೇಳ್ತಾರೆ ಅಂದರೆ ಇನ್ನೊಂದು ಹೇಳ್ತಾರೆ ಇದು ಹೆಂಗಿದೆ ಅಂದರೆ ಈ ತಮಗುಣ ಏನಿದೆ ರಜಗುಣ ಏನಿದೆ ಮತ್ತು ಸಾತ್ವಿಕ ಗುಣಗಳೇನಿದೆ ಈಗ ಈ ತಮಗುಣ ಒಂದು ಪ್ರಧಾನವಾಗಿರ್ತಕ್ಕಂಥ ಒಂದು ಜೀವನ ಏನಿದೆಯಲ್ಲ ಅಥವಾ ನಮ್ಮ ಒಂದು ಈಗ ಮನುಷ್ಯನ ಜೀವನದಲ್ಲಿ ಇದನ್ನು ಮಾಡ್ತಾ ಇದ್ದೇವೆ ಈಗ ತಮ್ಮ ಗುಣ ನಮ್ಮಲ್ಲಿ ಜಾಸ್ತಿ ಪ್ರಧಾನವಾಗಿತ್ತು ಅಂತ ಇಟ್ಕೊಳ್ಳಿ ಈ ಪ್ರಧಾನವಾಗಿರ್ತಕ್ಕಂಥ ಒಂದು ಜನಗಳು ಎಷ್ಟೋ ಜನ್ಮಗಳು ಇರ್ತವೆ ಅಂತ ಹೇಳ್ತಾರೆ ಆಮೇಲೆ ಎಷ್ಟೋ ಜನ್ಮಗಳು ಬರೀ ರಜಗುಣದಲ್ಲಿ ಕಳೆಯುತ್ತವೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ್ಮಗಳು ಸಾತ್ವಿಕ ಗುಣದಲ್ಲಿ ಕಳೆಯುತ್ತವೆ ಅಂತ ಹೇಳ್ಬಿಟ್ಟು ಆಮೇಲೆ ಎಷ್ಟೋ ಜನ್ಮಗಳು ಅಲ್ಲಿ ಶುದ್ಧ ಸಾತ್ವಿಕ ಗುಣಗಳಿಗೆ ಬಂದಾಗ ಆಮೇಲೆ ನಿರ್ಗುಣ ಸ್ವರೂಪವನ್ನು ಪಡ್ಕೊಳ್ತಾನೆ ಆಗ ಮೋಕ್ಷ ಅಂಬತಕ್ಕಂಥ ಒಂದು ಭಾವನೆಯನ್ನು ಆ ಆ ಭಾವನೆ ಬರಬೇಕು ಆ ಭಾವನೆಯನ್ನು ಆ ಥರದಲ್ಲಿ ಅಂದರೆ ದೈವತ್ವ ಭಾವನೆಯನ್ನು ಆ ಥರ ನಾವು ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಮ್ಮ ಪತ್ರಿಜಿಯವರು ಆ ಕರೆ ಕೊಟ್ಟಿರ್ತಕ್ಕಂಥದ್ದು ಇದು ಜನಸಾಮಾನ್ಯರಿಗೆ ನಾವು ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಎಷ್ಟು ಈಸಿಯಾಗಿ ಎಷ್ಟು ಸರಳವಾಗಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮೂರೇ ಕಾನ್ಸೆಪ್ಟಲ್ಲಿ ಆ ಕಾನ್ಸೆಪ್ಟಲ್ಲಿ ನೀವು ದೈವಾನು ಸಂಭೂತನ ಹೇಗೆ ನೀವು ಪರಿವರ್ತನೆ ಆಗೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಒಂದೊಂದು ಪರಿವರ್ತನೆಯನ್ನು ನಾವು ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಅಂದರೆ ಈ ಪರಿವರ್ತನೆ ನಮಗೆಲ್ಲನೂ ಸಾಧ್ಯತೆ ಆಗುತ್ತಾ ನಮ್ಮಲ್ಲಿರ್ತಕ್ಕಂಥ ಒಂದು ಸಾಂಸಾರಿಕ ಒಂದು ಜಟಿಲ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಲ್ಲಿ ಇದನ್ನು ನಾವು ಪಾಲನೆ ಮಾಡೋಕ್ಕಾಗುತ್ತಾ ಅಂತಕ್ಕಂಥದ್ದು ಅಂದರೆ ನಾವು ಎಲ್ಲರೂ ಸಹ ಪಾಲನೆ ಮಾಡ್ತಾ ಮಾಡ್ತಾ ಹೋದಾಗ ಈಗ ನಮ್ಮ ಮನೇಲಿ ನಾಲ್ಕು ಜನ ಇದ್ದೀವಿ ಅಂದರೆ ನಾಲ್ಕು ಜನನ ನಾವು ಅದನ್ನು ಪಾಲನೆ ಮಾಡುವಾಗ ಯಾವುದೇ ವ್ಯತ್ಯಾಸ ಬರೋಲ್ಲ ಈಗ ನಾನೊಬ್ಬರು ಪಾಲನೆ ಮಾಡಿ ಇನ್ನೊಬ್ರು ಪಾಲನೆ ಮಾಡ್ತಿಲ್ಲ ಅಂತ ಸಂದರ್ಭದಲ್ಲಿ ಅದು ವ್ಯತ್ಯಾಸ ಆಗ್ತಕ್ಕಂಥ ಚಾನ್ಸಸ್ ಇಲ್ಲ ಅಂದರೆ ಇದಕ್ಕೆ ನಮ್ಮೆಲ್ಲರಿಗೂ ಸಹ ಅದು ಅರಿವು ಬರಬೇಕಾಗತ್ತೆ ಆ ಅರಿವು ಬಂದು ನಾವು ಅದನ್ನು ಪಾಲನೆಯನ್ನು ಮಾಡ್ಕೊಳ್ತಾ ನಾವು ಹೋದಾಗ ಮಾತ್ರ ಆಗ ನಾವು ದೈವತ್ವದ ಒಂದು ಸ್ವರೂಪವನ್ನು ಪಡ್ಕೊಂಡು ಆಗ ನಾವು ದೈವಾರಾಧನೆಯನ್ನು ಏನು ಮಾಡ್ತೀವಿ ಅಥವಾ ದೈವತ್ವವನ್ನು ನಾವು ಪಡ್ಕೊಳ್ತಕ್ಕಂಥ ಒಂದು ಸಂದರ್ಭಕ್ಕೆ ಅಥವಾ ಅಲ್ಲಲ್ಲಿ ವಿಲೀನ ಆಗಿ ಅದನ್ನೇ ನಾವು ಮೋಕ್ಷ ಅಂತ ಕರಿತೀವಿ ಪರಮಾತ್ಮನಲ್ಲಿ ಲೀನ ಆಗ್ತಕ್ಕಂಥ ಒಂದು ಅಂಶನೇ ಮೋಕ್ಷ ಅಂತ ಅಥವಾ ಸಮಾಧಿ ಅಂತಲೂ ಕರೀತಾರೆ ಕೆಲವು ಸತಿ ನಿರ್ವಹ ನಿರ್ವಾಣ ಅಂತಲೂ ಕರೀತಾರೆ ಇವು ಹೆಸರುಗಳು ಬೇರೆ ಬೇರೆ ಇರ್ಬೋದು ಆದರೆ ಇಲ್ಲಿ ಅರ್ಥ ಒಂದೇ ಅದ ಅಲ್ಲಿ ಅರ್ಥೈಸ್ತಕ್ಕಂಥದ್ದು ಡಿಫ್ರೆಂಟಾಗಿರ್ಬೋದು ಒಟ್ಟು ಒಟ್ಟಿಗೆ ಪರಮಾತ್ಮನಲ್ಲಿ ಲೀನ ಆಗ್ತಕ್ಕಂಥದ್ದು ಒಂದು ಆ ಥರ ಲೀನ ಆಗೋದಕ್ಕೆ ಇವೆಲ್ಲ ಅಂಶಗಳು ನಮ್ಮಲ್ಲಿ ಬೆಳೆಸ್ಕೊಳ್ತಕ್ಕಂಥ ಒಂದು ಚಾಕುಚಕ್ಯತೆ ನಮ್ಮಲ್ಲಿ ಇರಬೇಕಾಗತ್ತೆ ಇದನ್ನು ನಾವು ಬೆಳೆಸ್ಕೊಂಡು ಹೋಗ್ತಕ್ಕಂಥದಕ್ಕೆ ನಾವೆಲ್ಲನೂ ಪ್ರಯತ್ನ ಪಡಬೇಕು ಅಂಬತಕ್ಕಂಥದ್ದನ್ನು ಈ ಒಂದು ಮೊದಲನೇ ಸಂಚಿಕೆಯಲ್ಲಿ ನಾವು ಹೇಳ್ತಾ ಇನ್ನು ಇದರ ಬಗ್ಗೆ ಕಾನ್ಸೆಪ್ಟ್ ಏನಿದೆ ಪತ್ರಿಜೆಯವರು ಹೆಂಗೆ ಬಿಡಿಸ್ತಾ ಹೋಗ್ತಾರೆ ಅಂಬತಕ್ಕಂಥದ್ದನ್ನು ಮತ್ತು ಈ ಸೈನ್ಸ್ ಪ್ರಕಾರ ಈ ಕಾನ್ಸೆಪ್ಟನ್ನ ಹೇಗೆ ನೋಡ್ಬೋದು ಅಂಬತಕ್ಕಂಥದ್ದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಅದನ್ನು ಬಿಡಿಸ್ತಾ ಅಥವಾ ಒಂದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಹೇಗೆ ಬಿಡಿಸ್ಬೋದು ಅಂಬತಕ್ಕಂಥದ್ದನ್ನು ಯಾಕೆಂದರೆ ಕೆಲವರು ಈಗ ದೇವರು ಇಲ್ಲ ಅಂಬತಕ್ಕಂಥ ಒಂದು ವಾದ ಏನಿದೆ ಅಥವಾ ದೇವ್ರು ಇದ್ದೇನೆ ಅಂತಕ್ಕಂಥ ಒಂದು ವಾದ ವಾದ ಏನಿದೆ ಇವೆಲ್ಲವೂ ನೋಡಿದಾಗ ಯಾವುದರಲ್ಲಿ ದೇವರು ಇದ್ದಾನೆ ಅಂಬತಕ್ಕಂಥದನ್ನು ನಾವು ಸಾಕ್ಷಿಯನ್ನು ಕೊಡೋದಕ್ಕೆ ಆಗೋಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ ಇದೆ ಬಟ್ ಸೈನ್ಸ್ ಪ್ರಕಾರದಲ್ಲಿ ಸಾಕ್ಷಿಯವನ್ನು ನಾವು ಹೇಗೆ ನೋಡ್ಬೋದು ಅಂಬತಕ್ಕಂಥದನ್ನು ಪ್ರಯತ್ನ ಮಾಡೋ ಮಾಡೋದಕ್ಕೆ ಸಾಧ್ಯತೆ ಇದೆ ಆ ಎಲ್ಲಕ್ಕೂ ಸಹ ಒಂದು ಕೆಲವೊಂದು ಸಾಕ್ಷಿಗಳು ಸಿಗ್ತಕ್ಕಂಥ ಒಂದು ಅಂಶಗಳನ್ನು ನಾವು ನೋಡ್ಬೋದು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಅದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಆ ಒಂದು ಆ ಈ ಕಾನ್ಸೆಪ್ಟ್ ದೇವರ ಒಂದು ಪರಿಕಲ್ಪನೆಯನ್ನು ನೋಡ್ತಕ್ಕಂಥದ್ದು ಮತ್ತು ಪತ್ರಿಜೆಯವರು ಎಷ್ಟರ ಮಟ್ಟಿಗೆ ಆ ಒಂದು ವೈಜ್ಞಾನಿಕ ನೆಲಗಟ್ಟಿನಲ್ಲಿ ಎಷ್ಟು ಈಜಿಯಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಈ ಸಂಚಿಕೆಯನ್ನು ಮುಗಿಸ್ತಾ ಇದೆ ನಮಸ್ಕಾರ ಧನ್ಯವಾದಗಳು ಡಾಕ್ಟರ್ ಗೋವಿಂದರಾಜು ಅವರೇ ತಾವು ಬಹಳ ಸುಧಾಹರಣವಾದ ಒಂದು ಉಪನ್ಯಾಸವನ್ನು ಕೊಟ್ಟಿದ್ದೀರಿ ಬಹಳ ಸಂತೋಷ ದೇವರು ಮತ್ತು ನಾವು ದೇವರು ಅನ್ನೋ ಪರಿಕಲ್ಪನೆ ಇದೆಯಲ್ಲ ಅದಕ್ಕೆ ಆ ಪರಿಕಲ್ಪನೆಗೆ ಹಲವಾರು ಜನ ಅವರದೇ ಆದಂಥ ವ್ಯಾಖ್ಯಾನಗಳನ್ನು ಕೊಡ್ತಾರೆ ಅದು ಪಂಡಿತರು ಬೇರೆ ಕೊಡ್ತಾರೆ ಆಧ್ಯಾತ್ಮಿಕರು ಬೇರೆ ಕೊಡ್ತಾರೆ ದಾರ್ಶನಿಕರು ಬೇರೆ ಕೊಡ್ತಾರೆ ಜನಸಾಮಾನ್ಯರ ದೇವರು ಬೇರೆನೇ ಅವರ ಪರಿಕಲ್ಪನೆಯೇ ಬೇರೆ ಶಂಖಚಕ್ರ ಗದಾಧಾರಿಯಾಗಿ ಮೂರ್ತಿ ಸ್ವರೂಪ ರೂಪದಲ್ಲಿ ಇರೋವನು ದೇವರು ಅಂತ ಅನ್ನೋದು ಜನಸಾಮಾನ್ಯರ ನಂಬಿಕೆ ತಳಮಟ್ಟದಲ್ಲಿ ಇರತಕ್ಕಂಥದ್ದು ಆತನ ಬುದ್ಧಿ ವಿಕಾಸ ಜ್ಞಾನ ವಿಕಾಸ ಅವಿದ್ಯೆ ಹೋಗಿ ಜ್ಞಾನ ಬಂದು ನಿಜವಾಗೇ ದೇವರು ಅಂದರೆ ಯಾರು ದೇವರು ಅಂದರೆ ಏನು ದೇವರನ್ನು ನಾನು ಹೇಗೆ ಕಾಣಬೇಕು ದೇವರನ್ನ ಹೇಗೆ ನಡೆಸ್ಕೋಬೇಕು ಬಹಳ ಒಂದು ಒಳ್ಳೆಯ ತಮಾಷೆ ಇದೆ ಇದನ್ನು ನೀವು ಹೇಗಾದರೂ ಅರ್ಥ ಮಾಡಿಕೊಳ್ಳಿ ಒಂದು ಪರಿಕಲ್ಪನೆ ಇದು ಒಂದು ತಮಾಷೆ ಇದು ಜೋಕ್ ಅಂತನಾದ್ರು ತಿಳ್ಕೊಳ್ಳಿ ದೇವರು ಎದುರುಗಡೆ ಇದ್ದಾನಂತೆ ಒಬ್ಬ ಜನಸಾಮಾನ್ಯ ಒಬ್ಬ ಸಾಮಾನ್ಯ ಮನುಷ್ಯ ಎದುರುಗಡೆ ಬರ್ತಾ ಇದ್ದಾನೆ ದೇವರು ಪ್ರತ್ಯಕ್ಷ ಆದ ಅಂತ ಆಯ್ತನಿಗೆ ಖುಷಿ ಆಗತ್ತಂತೆ ದೇವ್ರಿಗೆ ಏನು ಅನ್ನಿಸ್ತಂತಂತಂದ್ರೆ ನೋಡು ನನ್ನನ್ನು ಸೃಷ್ಟಿ ಮಾಡಿದವನು ಬರ್ತಾ ಇದ್ದಾನೆ ನನ್ನ ಎದುರುಗಡೆಗೆ ಅಂತ ದೇವ್ರಿಗನ್ನಿಸೋದು ಮನುಷ್ಯನಿಗೆ ಸಾಮಾನ್ಯ ಮನುಷ್ಯನಿಗೆ ಅನಿಸುತ್ತೆ ಆ ನನ್ನ ಸೃಷ್ಟಿಕರ್ತ ಬರ್ತಾ ಇದ್ದಾನೆ ಅಂತ ಅನಿಸುತ್ತೆ ಅಂದರೆ ಅದರ ಅರ್ಥ ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಿ ಇದನ್ನು ತಮಾಷೆ ಅಂತ ನಾವು ತೆಗೆದುಕೊಳ್ಳೋಕ್ಕೂ ಆಗಲ್ಲ ಇಲ್ಲಿ ಒಂದು ವ್ಯಾಖ್ಯಾನ ಇದೆ ಮನುಷ್ಯನನ್ನು ಸೃಷ್ಟಿಸಿದವನು ದೇವರ ದೇವರನ್ನು ಸೃಷ್ಟಿ ಮಾಡಿಸಿದವನು ಮನುಷ್ಯನ ಅನ್ನೋದು ಇದರಲ್ಲಿ ಒಂದು ಆಲೋಚನೆ ಮಾಡ್ತಕ್ಕಂಥ ಈಗ ದೇವರನ್ನ ಕಂಡವ್ರು ಯಾರು ಪ್ರಶ್ನೆ ಅಲ್ವಾ ದೇವ್ರನ್ನ ಕಂಡವ್ರು ಯಾರು ಅಂತ ಹಾಗಾದ್ರೆ ದೇವರು ಅಂದರೆ ಏನು ದೇವರು ಅಂದರೆ ಯಾರು ಬ್ರಹ್ಮರ್ಷಿ ಪಿತಾಮಹಾಪತ್ರಿಜಿಯವರು ಹೇಳ್ತಾರೆ ಒಂದು ಕಡೆಗೆ ಬಹಳ ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ ಅವರು ದೇವರೆಲ್ಲಿದ್ದಾನೆ ಎಂದು ಹುಡುಕುವವನೇ ದೇವರು ಅಂತಾರೆ ಅವರು ನೋಡಿ ಎಷ್ಟೊಂದು ವಿಶೇಷ ಅಂದರೆ ಅಂದರೆ ದೇವರು ಅಂದರೆ ಯಾರು ದೇವರು ಅಂದರೆ ಏನು ಅನ್ನೋದನ್ನು ನಾವು ವ್ಯಾಖ್ಯಾನ ಮಾಡಿ ಅದರ ಆವರಣಗಳನ್ನು ತೆಗೆದು ಇದಿಷ್ಟನ್ನು ನಾವು ಇಂಥದ್ದನ್ನು ಇದನ್ನು ದೇವರು ಅಂತ ಹೇಳ್ಬೋದು ಅಂತಂದರೆ ಆವಾಗ ನಾವು ಹುಡುಕ್ಬೋದು ಎಲ್ಲಿದೆ ಅಂತ ಹೇಳ್ಬೋದು ಪರಿಕಲ್ಪನೆನೇ ನಮಗೆ ಇಷ್ಟು ಗೊಂದಲಮಯವಾಗಿರೋವಾಗ ಆಯಿತಾ ಮೂವತ್ತು ಮೂರು ಕೋಟಿ ದೇವರುಗಳಿದ್ದಾರೆ ಅಂತ ಒಂದು ಕಡೆ ಒಂದು ವ್ಯಾಖ್ಯಾನ ಆದರೆ ಕೋಟಿಗೆ ಎಷ್ಟು ಸಂಖ್ಯೆ ಅನ್ನೋದು ಗೊತ್ತಾ ಜನ ತಮಾಷೆ ಕೇಳ್ತಾರೆ ವಿಶೇಷತಃ ಈ ಧಾರ್ಮಿಕ ನಂಬಿಕೆಗಳಲ್ಲಿ ಬಂದಾಗ ಧರ್ಮದ ಹಿನ್ನೆಲೆಯಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿ ಬಂದಾಗ ಮೂವತ್ತು ಮೂರು ಕೋಟಿ ದೇವರುಗಳು ಅಂತಂದರೆ ಎಲ್ಲಪ್ಪ ಒಂಚೂರು ಅದರದ್ದು ಹೆಸರು ಹೆಸರಿನೂ ಗೊತ್ತಿದ್ರೆ ಹೇಳು ಅಂತಾರೆ ಅದು ತಮಾಷೆ ಅಂತ ಹಾಗಾದರೆ ಈ ಮೂರು ಕೋಟಿ ದೇವರುಗಳು ಅಂತಂದರೆ ಯಾರು ದೇವರು ಅಂದರೆ ಒಬ್ಬ ವ್ಯಕ್ತಿಯೇ ಒಂದು ಶಕ್ತಿಯೇ ಆತನಗೊಂದು ಹೆಸರಿರುತ್ತಾ ಆ ಥರ ಹೆಸರಿರೋದಾದರೆ ಮೂವತ್ತು ಮೂರು ಕೋಟಿ ಹೆಸರುಗಳಿದೆಯಾ ಎಲ್ಲವೂ ಕೂಡ ಗೊಂದಲಮಯ ಹಾಗಾಗಿ ಈ ಎಲ್ಲ ಗೊಂದಲಗಳನ್ನು ತೆಗೆದು ನಿವಾರಣೆ ಮಾಡಿ ದೈವ ಸ್ವರೂಪ ಅಂದರೆ ಏನು ದೈವ ಅಂದರೆ ಏನು ದೇವರು ಅಂದರೆ ಯಾರು ಅಂತೇಳಿ ನಾವು ನೀವು ಮಾತಾಡ್ತಾ ಇದ್ದೀವಿ ಈಗ ನಾವು ಕುಳಿತಿರೋದು ಪಿ ಎಸ್ ಸಿಮ್ನ ಒಂದು ಸ್ಟುಡಿಯೋದಲ್ಲಿ ಕುಳಿತು ಮಾತಾಡ್ತಿದ್ದೀವಿ ಪಿ ಎಮ್ ಸಿ ಕನ್ನಡ ಚಾನಲ್ಲು ನಮ್ಮ ಪಿ ಎಮ್ ಸಿ ಪಿರಮಿಡ್ ಮೆಡಿಟೇಷನ್ ಚಾನಲ್ನ ಸಂಸ್ಥಾಪಕರು ಪ್ರಮೋಟರ್ ಆಗಿರ್ತಕ್ಕಂಥ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಮಹಾನ್ ಚೇತನ ಉನ್ನತವಾದ ಆತ್ಮ ಅವರು ಪ್ರಬೋದ್ ಪ್ರಬೋಧಿಸಿರೋದು ಅಂದರೆ ಏನು ಅಂತಂದರೆ ನೀನೇ ದೇವರು ಕಣಯ್ಯ ಅಂತ ಹೇಳ್ಬಿಟ್ರು ಗೊಂದಲ ಶುರು ಆಗೋಯ್ತು ಜಾರಿಗೆ ಸಾಮಾನ್ಯ ಮನುಷ್ಯನಿಗೆ ಅಯ್ಯಯ್ಯೋ ಇಂಥ ಮಹಾನ್ ಗುರುಗಳು ನನ್ನನ್ನು ನೀನೇ ದೇವರು ಅಂತ ನನ್ನ ದೇವರುಗಳೇ ಅಂಥೇಳಿ ಅವ್ರು ಮಾತಾರಂಭ ಮಾಡ್ತಾರೆ ನೀವೇ ಈಗಾಗಲೇ ಹೇಳಿದಿರಿ ಮೂರು ವಿಶಿಷ್ಟ ರೀತಿಯಲ್ಲಿ ಅವರು ಎಲ್ಲ ಜ ಸಾಮಾನ್ಯರನ್ನು ಸಾಮಾನ್ಯ ಇರಬಹುದು ಅಥವಾ ಗುಂಪಿನಲ್ಲಿ ಯಾರೇ ಆದರೂ ಇರಬಹುದು ಅವರು ಹೇಗೆ ಸಂಬೋಧಿಸ್ತಾರೆ ಅಂತಂದರೆ ಪ್ರಿಯ ಮಿತ್ರರೇ ಮೈ ಡಿಯರ್ ಫ್ರೆಂಡ್ಸ್ ನನ್ನ ಪ್ರಿಯ ಮಾಸ್ಟರುಗಳೇ ಮೈ ಡಿಯರ್ ಮಾಸ್ಟರ್ಸ್ ನನ್ನ ಪ್ರಿಯ ದೇವರುಗಳೇ ಮೈ ಡಿಯರ್ ಗಾಡ್ಸ್ ಹೀಗೆ ಹೇಳ್ತಾರೆ ಅಂದರೆ ಈ ಜಗತ್ತಿನಲ್ಲಿ ಇರ್ತಕ್ಕಂಥವರು ಎಲ್ಲರೂ ಕೂಡ ಪತ್ರಿಜಿಯವರಿಗೆ ಈ ಮೂರು ವರ್ಗಗಳಲ್ಲಿ ಅವರು ಕಾಣ್ತಾರೆ ಮೂರೇ ವರ್ಗ ಅವರಿಗೆ ಇರೋವಂಥದ್ದು ಒಂದೋ ಅವರು ಪ್ರಿಯ ಮಿತ್ರರು ಇಲ್ಲ ಅವರು ಪ್ರಿಯ ಮಾಸ್ಟರುಗಳು ಇಲ್ಲವೇ ಅವರು ದೇವರುಗಳೇ ಈಗ ನಾವು ವರ್ಗೀಕರಣವನ್ನು ಮಾಡೋಣ ಪತ್ರಿಜಿಯವರ ಪ್ರಕಾರನೇ ಮಿತ್ರರು ಅಂದರೆ ಯಾರು ಮಾಸ್ಟರ್ಗಳು ಅಂದರೆ ಯಾರು ದೇವರುಗಳು ಅಂದರೆ ಯಾರು ಎಲ್ಲರೂ ಕೂಡ ದೇವರುಗಳೇ ಹೌತಾನೆ ಎಲ್ಲರೂ ಕೂಡ ದೈವ ಸ್ವರೂಪವೇ ಒಳಗಡೆ ಇರತಕ್ಕಂಥ ಅಂತರಾತ್ಮ ನೀವು ಆತ್ಮ ಅಂತ ಕರೀರಿ ಜೀವ ಅಂತ ಕರೀರಿ ಉಸಿರು ಅಂತ ಕರೀರಿ ಪ್ರಾಣ ಅಂತ ಕರೀರಿ ಪ್ರಜ್ಞೆ ಅಂತ ಕರೀರಿ ಏನು ಬೇಕಾದರೂ ಕರೀರಿ ಸಾಂದರ್ಭಿಕವಾಗಿ ಇದೆಲ್ಲ ಪದಗಳಷ್ಟೇ ಎಲ್ಲವನ್ನೂ ಒಟ್ಟಾರೆಯಾಗಿ ನೀವು ಪರಮಾತ್ಮ ಅಂತ ಕರೆದು ಬಿಡ್ತೀವ್ರಿ ಆ ಪರಮಾತ್ಮ ವಿಶ್ವಾತ್ಮ ಅಂತ ಒಂದಿದೆ ಅಲ್ಲಿಂದ ನಾವು ಬಂದಂತಹ ಬೆಳಕಿನ ತುಣುಕುಗಳು ನಾವು ಈ ಭೂಮಿಗೆ ಬಂದಿರತಕ್ಕಂಥದ್ದು ಆತ್ಮ ಸಾಕ್ಷಾತ್ಕಾರ ಆಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಎಲ್ಲ ಉನ್ನತ ಆತ್ಮಗಳು ಕೂಡ ಹೇಳ್ತಕ್ಕಂಥದ್ದು ಇದೆ ನಮ್ಮ ವೇದಗಳಲ್ಲಿ ಇರ್ತಕ್ಕಂಥ ಜ್ಞಾನವೂ ಇದೆ ಏನು ಅಂತಂದರೆ ನಾವು ಸ್ವಸ್ವರೂಪರು ಚೈತನ್ಯ ಸ್ವರೂಪರು ಮೂಲ ಬೀಜ ಬಂದಿರತಕ್ಕಂಥ ವಿಶ್ವದಿಂದ ಇದು ಒಂದು ನಾಟಕ ಶಾಲೆ ಪ್ರಯೋಗ ಶಾಲೆ ಭೂಮಿ ಅಂತಂತನ್ನೋ ಜಾಗದಲ್ಲಿ ಇದು ಬೆಳಕಿನ ತುಣುಕೊಂದು ಮೇಲಿನಿಂದ ಬಂದು ಅಂಶವೊಂದು ಬಂದು ಈ ದೇಹ ಅನ್ನೋ ಒಂದು ಪಾತ್ರೆಯನ್ನು ಹಿಡಿದುಕೊಂಡು ಇದರ ಒಳಪ್ರವೇಶ ಮಾಡಿ ಬೆಳೀತಾ ಇರತಕ್ಕಂಥ ಚೈತನ್ಯ ಸ್ವರೂಪರು ನಾವು ನಾವೇ ದೇವರುಗಳು ಅಂತಂದರೆ ಹಾಗಾದರೆ ಆ ಚೈತನ್ಯದ ಸ್ವರೂಪ ಇದೆಯಲ್ಲ ಅದು ನಿಜವಾದ ದೈವ ದೇವ ದೇವರು ಅದನ್ನು ಪತ್ರಿಜಿಯವರು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ನಾವು ಸರಿಯಾಗಿ ದೇವರು ಅನ್ನೋ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೋಬೇಕು ಅಂತಂತಂದರೆ ನಮ್ಮ ಒಳಗಡೆ ಸ್ವರೂಪ ಇದೆ ಅಂತರಾತ್ಮನಿದ್ದಾನೆ ದೇವರಿದ್ದಾನೆ ಅವನ ಅನುಸಂಧಾನವನ್ನು ಮಾಡಬೇಕು ನಾವು ಅಂತಂದರೆ ತುಂಬ ಸರಳವಾಗಿ ಅವರು ಹೇಳಿರೋದೇನು ಅಂತಂದರೆ ದೇವರನ್ನೆಲ್ಲೂ ಕೂಡ ಹೊರಗಡೆ ಹುಡುಕ್ಬೇಡ್ರಪ್ಪ ಹಿಂದೆ ಹಲವಾರು ದಾರ್ಶನಿಕರು ರಾಮ ಇರ್ಬೋದು ಬುದ್ಧ ಇರ್ಬೋದು ಕೃಷ್ಣ ಇರ್ಬೋದು ನೀವು ಎಲ್ಲ ವ್ಯಕ್ತಿಗಳ ಪಟ್ಟಿ ಮಾಡಿದಿರಲ್ಲ ಗುಣಸ್ವರೂಪ ಅಂತ ಹೇಳಿದಿರಲ್ಲ ಆ ಸ್ವರೂಪರ ಎಲ್ಲರೂ ಕೂಡ ಇದ್ದಂಥದ್ದು ಆಯಾಯ ವ್ಯಕ್ತಿ ರೂಪದಲ್ಲೇ ಅವರೆಲ್ಲರೂ ಕೂಡ ಮನುಷ್ಯನ ರೂಪದಲ್ಲೇ ಹುಟ್ಟಿದವರೇ ಜನ್ಮವನ್ನು ತಳೆದವರೇ ಆದರೆ ಅವರ ಗುಣಸ್ವರೂಪದಿಂದಾಗಿ ಅವರು ದೈವತ್ವಕ್ಕೆ ಏರಿದಂತಹ ವ್ಯಕ್ತಿಗಳು ಸಾಮಾನ್ಯ ಜೀವನ ಜೀವ ಅಲ್ಲ ಅದು ಹಾಗಾದರೆ ಅವರೆಲ್ಲರೂ ಕೂಡ ದೇಹ ರೂಪದಲ್ಲೇ ಇದ್ದಂಥವರು ಮಹಾನ್ ಚೈತನ್ಯ ಸ್ವರೂಪರು ಆ ಚೈತನ್ಯ ಸ್ವರೂಪ ಇದೆಯಲ್ಲ ಅದು ನಿಜವಾದ ದೇವರು ಅದು ನಿಜವಾದ ದೈವ ನಾವು ಕೂಡ ಚೈತನ್ಯ ಸ್ವರೂಪರೇ ಆದರೆ ಈ ಚೈತನ್ಯ ಸ್ವರೂಪದ ಒಂದು ಗುಣಮಟ್ಟ ಏನಿದೆ ಔನ್ನತ್ಯ ಏನಿದೆ ಮತ್ತು ಅದರ ಏನು ಹೇಳ್ಬೋದು ನಾವು ಅದನ್ನು ಸ್ವರೂಪ ಏನಿದೆ ಅದು ದೈವತ್ವದ ಮಟ್ಟಕ್ಕೆ ಇರಬೇಕು ಅಂತ ಹೇಳ್ತೀವಿ ಹಾಗಾದರೆ ದೈವತ್ವ ಅಂತಂತಂದರೆ ಅದು ಉನ್ನತವಾದ್ದು ಮನುಷ್ಯತ್ವ ಅಂತನೋದು ಕೆಳದಲ್ಲಿ ಕೆಳವರ್ಗದಲ್ಲಿ ಇರುವಂಥದ್ದು ಮನುಷ್ಯರಲ್ಲಿ ಇರತಕ್ಕಂಥ ಆ ಆತ್ಮ ಏನಿದೆ ಆ ಪ್ರಜ್ಞೆ ಏನಿದೆ ಅದು ಉನ್ನತವಾಗಿ ಬೆಳೀಬೇಕು ಆ ಗುಣಸ್ವರೂಪಗಳನ್ನು ನಾವು ನಮ್ಮದಾಗಿ ಮಾಡಿಸ್ಕೊಳ್ಬೇಕು ಆವಾಗ ದೈವ ಪ್ರಜ್ಞೆಗೆ ನಾವು ಏರ್ತೇವೆ ದೈವಸ್ಥಾನಕ್ಕೆ ನಾವು ಏರ್ತೇವೆ ದೇವರುಗಳೇ ಆಗ್ತೇವೆ ಅದನ್ನು ಪತ್ರಿಜಿಯವರು ಹೇಳಿದ್ದು ಪತ್ರಿಜಿಯವರು ಹೇಳಿದ್ದು ಏನು ಅಂದರೆ ಎಲ್ಲ ಆವರಣಗಳನ್ನು ತೆಗೀರಪ್ಪ ಪರಿಕಲ್ಪನೆಗಳನ್ನು ವಾದ ವಾದವಾಗ್ವಾದ ಪಾಂಡಿತ್ಯ ಪಾಂಡಿತ್ಯ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದನ್ನೆಲ್ಲವೂ ಕೂಡ ಹೆಸರಿರ್ಬೋದು ಇದು ಧಾರ್ಮಿಕವಾಗಿ ನೋಡ್ತಕ್ಕಂಥದ್ದು ಬೇರೆ ದೇವರನ್ನು ನೋಡ್ತಕ್ಕಂಥದ್ದು ಬೇರೆ ಯಾಕೆ ಈ ದೇವರು ಅನ್ನೋ ಪರಿಕಲ್ಪನೆ ಇಷ್ಟೊಂದು ಗೊಂದಲಮಯವಾಗಿದೆ ಅಂತಂತಂದರೆ ತುಂಬ ಸನಾತನವಾದ ಪರಿಕಲ್ಪನೆ ಇದು ದೇವರು ಇದಾನೆ ಅಂತ ಹೇಳಿದ್ರೆ ನಂಬಿಕೆ ಇದ್ದರೆ ಇದಾನೆ ಇಲ್ಲ ಅಂದರೆ ಇಲ್ಲ ನೀವೊಬ್ಬ ಕಾಡು ಮನುಷ್ಯನನ್ನು ಹೋಗಿ ಸಂದರ್ಶನ ಮಾಡ್ತೀನಿ ಅಥವಾ ನೋಡ್ತೀನಿ ಅಂತಂದರೆ ಕಾಡು ಮನುಷ್ಯ ಹೇಗಿರ್ತಾನೆ ಆತನಿಗೆ ಎಲ್ಲಿದೆ ದೇವರ ಪರಿಕಲ್ಪನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು ಅಂತ ಅನ್ನೋದು ಇದೆಯಾ ಆತನಿಗೆ ಹಾಗಾದರೆ ದೇವರು ಅಂದರೆ ಯಾರು ಈ ಪ್ರಶ್ನೆಗಳಿಗೆ ಅಷ್ಟು ಸುಲಭವಾಗಿ ಉತ್ತರ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಯಾಕೆ ಈ ಸಂವಾದದಲ್ಲಿ ಈ ಪ್ರಶ್ನೆಗಳನ್ನು ನಾನು ತೆಗಿತಾಯಿದ್ದೀನಿ ಅಂತಂತಂದರೆ ದೇವರ ಪರಿಕಲ್ಪನೆ ಇದೆಯಲ್ಲ ಅದು ಪರಿಕಲ್ಪನೆ ನಮಗೆ ಪರಂಪರೆಯಿಂದ ಬಂದಿರತಕ್ಕಂಥದ್ದು ನಮ್ಮ ಹಿರಿಯರು ಅಜ್ಜ ಮುತ್ತಜ್ಜ ತಾತ ಅಪ್ಪ ಹೇಳಿಕೊಟ್ಟಂಥದ್ದು ಹಾಗೆ ಆ ಪುರಾಣಗಳಲ್ಲಿ ಬಂದಿರತಕ್ಕಂಥದ್ದು ವೇದಗಳು ಬಹಳ ಮೂಲ ಜ್ಞಾನದ ಒಂದು ಮೂಲ ವೇದಗಳಲ್ಲಿ ದೇವರ ಪರಿಕಲ್ಪನೆ ಎಲ್ಲಿದೆ ದೇವರು ಅಂದರೆ ಯಾರು ಅಲ್ಲಿ ಏನು ಹೇಳ್ತಾರೆ ದೇವರು ಅನ್ನೋ ಪದ ಇದೆಯಾ ಅಷ್ಟಕ್ಕೂ ನಮ್ಮ ಚರ್ಚೆಯ ಮೂಲ ಶುರುವಾಗಬೇಕಾದ್ದು ನಾವು ವೇದ ಕಾಲದಿಂದ ಯಾಕಂದರೆ ವೇದಗಳಿದೆ ವೇದಗಳಿರೋದು ಸತ್ಯ ವೇದಗಳು ಸತ್ಯ ಅದಕ್ಕೆ ಗಾಂಧೀಜಿಯವರು ಹೇಳಿದರು ಸತ್ಯವೇ ದೇವರು ಅಂತಂದರು ಅದಕ್ಕೆ ಪತ್ರಿಜಿಯವರು ಏನು ಹೇಳ್ತಾರೆ ಸತ್ಯವೇ ದೇವರು ದೇವರು ಅಂತಂದರೆ ಅದೊಂದು ಪರಿಕಲ್ಪನೆ ದೇವರು ಅಂತಂದರೆ ಅದು ಉನ್ನತವಾದ್ದು ದೇವರು ಅಂತಂದರೆ ಅದು ಕಾಣದೇ ಇರತಕ್ಕಂಥದ್ದು ದೇವರು ಅಂತಂತಂದರೆ ನಮ್ಮನ್ನು ಮೀರಿದ್ದು ಅಂತ ನೀವು ಯಾವ್ಯಾವುದೋ ಈ ಪ್ರಪಂಚದಲ್ಲಿ ಈ ಪಟ್ಟಿ ಒಳಗಡೆ ಬರುತ್ತಾರ ಅದನ್ನೆಲ್ಲವನ್ನು ಕೂಡ ನಾವು ದೈವ ಅಂತ ಕರೆದು ಟು ಟು ಅಪ್ ನಾನು ಹೇಳೋದಾದರೆ ಭಯ ಯಾಕೆ ಅಂತಂದರೆ ಪ್ರಾಕೃತಿಕವಾಗಿ ಈ ಜಗತ್ತಿನಲ್ಲಿ ಬಂದಂತಹ ಪ್ರತಿಯೊಂದು ಜೀವಿಗೂ ಕೂಡ ಈ ಲೋಕದ ನಿಯಮದ ಪ್ರಕಾರ ಭಯ ಅಂತ ಅನ್ನೋದು ಇರುತ್ತೆ ಯಾಕೆ ಅಂತಂದರೆ ಅಜ್ಞಾನದ ಕಾರಣದಿಂದ ಅಂತ ಪತ್ರಿಜಿ ಹೇಳಿ ಆ ಅಜ್ಞಾನ ಅನ್ನೋದನ್ನು ತೆಗೆದುಬಿಟ್ರೆ ಸುಜ್ಞಾನ ಅನ್ನೋದಲ್ಲ ಬಂದರೆ ಲೋಕಜ್ಞಾನ ಅನ್ನೋದು ಬಂದರೆ ಅವಾಗ ಆ ಭಯ ಹೊರಟೋಗ್ಬಿಡುತ್ತೆ ಹಾಗೆ ದೈವದ ಭಯವೂ ಕೂಡ ಹಾಗೆಯೇ ದೈವ ಇರೋದ್ರ ಬಗ್ಗೆ ದೈವ ಅಂತಂದ್ರೆ ನನಗಿಂತ ದೊಡ್ಡದು ಉನ್ನತವಾದ ನನ್ನ ನನ್ನನ್ನು ಹೊರತುಪಡಿಸಿ ಇನ್ನೊಂದು ಏನೋ ಈ ಒಂದು ಇದೆ ಅಂತಂದರೆ ಅದು ದೈವ ಅಲ್ಲ ಅಂತ ನಮಗೆ ನಂಬಿಕೆ ಬರೋದಿಲ್ಲ ನಾನೇ ದೇವರು ಅಂತಂದಾಗ ಹೌದಾ ನಂತರ ಈಗ ನನ್ನ ರೀತಿಯಲ್ಲಿ ನೀವು ಇದ್ದೀರಿ ನನ್ನ ಎದುರುಗಡೆ ಕುಳಿತಿದ್ದೀರಿ ಒಳಗಡೆ ಇರೋದೇ ನನ್ನೊಳಗಡೆ ಇದೆ ಅಂತ ಹೇಳ್ತಾರೆ ಅದೇ ದೈವ ಅಂತ ಹೇಳ್ತಾರೆ ನಾವು ನಮಸ್ಕಾರ ಮಾಡ್ತೇವೆ ಗೋವಿಂದರಾಜು ಅವ್ರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ ನಿಜವಾದ ನಮಸ್ಕಾರದ ಅರ್ಥ ಯಾಕೆ ಬ್ರಹ್ಮರ್ಷಿ ಪಿತಾ ಮಹಾಪತ್ರಿಜಿಯವರು ಜನಸಾಮಾನ್ಯರ ಕಾಲಿಗೂ ಎರಗ್ತಾರೆ ದೈವ ಸ್ವರೂಪ ಮೂಲ ಏನಿದೆ ಅದೇ ದೈವ ಆವರಣ ಏನಿದೆ ಅದು ಅಲ್ಲ ಆದ್ದರಿಂದ ಮೂಲದಿಂದ ಬಂದಂಥವ್ರು ಎಲ್ಲರೂ ಕೂಡ ಇಲ್ಲಿ ದೈವ ಸ್ವರೂಪಿಗಳೇ ಕಾರಣ ಬೇರೆ ಇರುತ್ತೆ ನಾವು ಈ ಭೂಮಿಗೆ ಬಂದಂಥ ಕಾರಣ ಬೇರೆ ಇರುತ್ತೆ ಆ ಕಾರಣಕ್ಕಾಗಿ ಇಲ್ಲಿ ನಾವು ಜೀವನ ನಾಟಕವನ್ನು ಆಡ್ತಾ ಇದ್ದೇವೆ ಮಾಯಗಳಿದೆ ನಮ್ಮ ಸುತ್ತಮುತ್ತ ನನ್ನನ್ನು ಹೊರತಾಗಿಸಿ ನೀವು ಏನೇ ಹೇಳಿದ್ರೂ ಕೂಡ ಅದ್ವೈತ ಅಂತ ನಾವು ಕರೆದು ಬಿಡ್ತೀವಿ ನನ್ನನ್ನು ಹೊರತಾಗಿ ಇರ್ತಕ್ಕಂಥದ್ದು ಯಾವುದು ಕೂಡ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತೇನೆ ಮನುಷ್ಯ ನಾನು ಕೂಡ ಅದನ್ನು ಹೇಳ್ತೀನಿ ನಾನೇ ದೇವರು ಅಂತ ಹೇಳ್ಬಿಟ್ರಲ್ಲ ಗುರುಗಳು ಗಾಬರಿ ಆಗೋಯ್ತು ನನಗೆ ಏನಪ್ಪ ಹಿಂಗೆ ಹೇಳ್ಬಿಟ್ರು ಅಂತ ಯಾಕೆಂದರೆ ನನ್ನ ಪರಿಕಲ್ಪನೆಗಳ ಒಂದು ಮಿತಿ ಏನು ಅಂತಂದರೆ ನಾನು ಕಲ್ತದ್ದು ನಾನು ಹುಟ್ಟಿದ ಪರಿಸರ ನಮ್ಮ ತಂದೆ ತಾಯಿಗಳು ಹೇಳಿಕೊಟ್ಟಿದ್ದು ನಾನು ಓದಿದ್ದು ಇವೆಲ್ಲವೂ ಕೂಡ ನನ್ನ ದೈವಕಲ್ಪನೆ ಪರಿಕಲ್ಪನೆಗೆ ಒಂದು ಮಿತಿಯನ್ನು ಹಾಕಿಕೊಟ್ಟಿದೆ ಆ ಮಿತಿಯನ್ನು ಮೀರ್ತಕ್ಕಂಥದ್ದು ಇದೆಯಲ್ಲ ಅದು ಲೋಕದ ನಿಯಮ ಅದು ಆತ್ಮ ಸಾಕ್ಷಾತ್ಕಾರದ ಮೂಲಕವೇ ಆಗಬೇಕು ಅದನ್ನು ನಾವು ಸ್ವಯಂ ಜ್ಞಾನದ ಮೂಲಕವೇ ಪಡ್ಕೊಳ್ಬೇಕು ನಾನು ಯಾರು ಎಲ್ಲಿದ್ದೆ ಎಲ್ಲಿಂದ ಬಂದೆ ಅದೆಲ್ಲವೂ ಕೂಡ ಪುಸ್ತಕದ ಜ್ಞಾನ ನಮಗೆ ಇಲ್ಲಿ ಉಪಯೋಗಕ್ಕೆ ಬರೋದಲ್ಲ ಅದೇನಿದ್ರು ಅರಿವು ಥಿಯರಿ ಅಷ್ಟೇ ಪ್ರಾಕ್ಟಿಕಲ್ಸ್ ಬೇರೆ ಅದಕ್ಕೆ ನಮ್ಮ ಅನುಭವಿಗಳಾದಂತಹ ನಮ್ಮ ದಾರ್ಶನಿಕರು ವಚನಕಾರರು ಆಮೇಲೆ ಉನ್ನತ ಆತ್ಮದ ಮಟ್ಟಕ್ಕೆ ಏರಿದಂತಹವರು ಈ ಭೂಮಿಗೆ ಬಂದಾಗ ಎಲ್ಲರೂ ಕೂಡ ಶಿಶುಗಳೇ ದೈಹಿಕವಾಗಿ ಆದರೆ ಆತ್ಮಸ್ವರೂಪದಲ್ಲಿ ಅವರು ಪರಿಪೂರ್ಣರು ಸಮಯ ಬಂದಾಗ ಸಂದರ್ಭ ಬಂದಾಗ ಅವರ ತಮ್ಮತನವನ್ನು ಅವರು ತೋರಿಸ್ಕೊಳ್ತಾ ಒಳಗಡೆ ಇರ್ತಕ್ಕಂಥದ್ದನ್ನು ಎಲ್ಲ ಕೊಡ್ತಾ 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 ಬಂದು ದೈವ ಸ್ವರೂಪರು ಅಂತ ಗುರುತಿಸಲ್ಪಟ್ಟರು ದೈವ ಅಂದರೆ ಅದಪ್ಪ ಒಂದು ಸ್ಟ್ಯಾಂಡರ್ಡ್ ಒಂದು ಒಂದು ಚೌಕಟ್ಟು ಒಂದು ಫಾರ್ಮ್ಯಾಟು ಹಾಗಾದರೆ ದೈವ ನಾನೇನು ನಾನು ಆ ಮಟ್ಟಕ್ಕಿದೀನಾ ನನ್ನ ಗುಣ ಸ್ವರೂಪಗಳೇನು ನನ್ನ ಶಕ್ತಿ ಸಾಮರ್ಥ್ಯಗಳೇನು ಅದು ಎಲ್ಲವೂ ನಿನ್ನೊಳಗಡೆ ಅಡಗಿದೆ ಆದರೆ ಅಂಶಾತ್ಮ ನೀನು ಮೇಲಿನಿಂದ ಬಂದಂಥವನು ಸ್ವರೂಪಿಗಳು ಎಲ್ಲರೂ ಕೂಡ ದೈವ ಸ್ವರೂಪ ಎಲ್ಲರೂ ಹೇಳ್ತಾರೆ ನಮ್ಮೊಳಗಡೆ ಇರತಕ್ಕಂಥದ್ದೇ ದೈವ ಸ್ವರೂಪ ನಾವೇ ನಾವೇ ದೇವರುಗಳು ಅಂತನ್ನೋದು ಒಂದು ಇಂಟ್ರಪ್ರಿಟೇಷನ್ ಅದು ಒಂದು ನಿರೂಪಣೆ ಅದು ಕಾಬರಿಗೊಳಿಸ್ತಕ್ಕಂಥ ಒಂದು ಸ್ಟೇಟ್ಮೆಂಟು ಆರಂಭದಲ್ಲಿ ಬ್ರಹ್ಮಶ್ರೀ ಪತಿ ಪತ್ರಿಜಿಯವರು ನೀನೇ ದೇವರು ತಿರುಪತಿಯಲ್ಲಿದ್ದಾನ ದೇವರು ಮಂತ್ರಾಲಯದಲ್ಲಿ ದೇವರು ಧರ್ಮಸ್ಥಳದಲ್ಲಿ ದೇವರು ಅಂತ ಓಡಾಡ್ತಾನಲ್ಲ ಭಕ್ತ ಆತನೇ ದೇವರು ಅಂತ ಹೇಳಿದಾಗ ತೀರಾ ಗೊಂದಲಗಳು ಶುರುವಾಗೋಗುತ್ತೆ ಯಾಕೆ ಗೊಂದಲಗಳು ಅಂತಂದರೆ ನನ್ನನ್ನು ಹೊರತಾಗಿ ಇರೋವಂಥದ್ದೇ ದೇವರು ಅಂತ ನಾನು ಒಪ್ಕೊಂಡಿದ್ದೀನಿ ಆದ್ದರಿಂದ ನನಗೆ ಗೊಂದಲ ಶುರುವಾಯಿತು ನನಗೆ ಈ ಗೊಂದಲ ಹೋಗಬೇಕು ಅಂತಂತಂದರೆ ನನ್ನನ್ನು ಹೊರತಾಗಿಸಿ ನನ್ನ ರೀತಿಯಲ್ಲಿ ಇರ್ತಕ್ಕಂಥವ್ರನ್ನ ಹೊರತಾಗಿಸಿ ಬೇರೊಂದು ಇಲ್ಲ ಅದೇ ಶಕ್ತಿ ಚೈತನ್ಯದ ಸ್ವರೂಪ ಆದರೆ ಅದರ ಸ್ವರೂಪ ಅದರ ಹಂತ ಉನ್ನತವಾಗಿದೆ ಅದು ದೈವ ನಾನು ಕೂಡ ಬಂದಿರೋದು ಉನ್ನತವಾಗಿ ಬೆಳೆಯೋದಕ್ಕೆ ಆತ್ಮೋದ್ಧಾರಕ್ಕಾಗಿ ಬಂದಿರತಕ್ಕಂಥದ್ದು ಮೂಲ ಎರಡೂ ಒಂದೇ ಆದರೆ ಅದು ಉನ್ನತವಾಗಿ ಬೆಳೆದಿದೆ ನಾನು ಉನ್ನತವಾಗಿ ಬೆಳೀಬೇಕಾಗಿದೆ ಇದಿಷ್ಟೇ ವ್ಯತ್ಯಾಸ ಒಳಗಡೆ ಇರತಕ್ಕಂಥ ಈ ಮಣ್ಣಿನ ಉದಾಹರಣೆ ಬಹಳ ಕೊಡ್ತಾರೆ ಮಣ್ಣು ಮಡಕೆ ಬೇರೆ ಫಾರ್ಮ್ ಬೇರೆ ನಾವೆಲ್ಲ ಫಾರ್ಮ್ಗಳು ಬೇರೆ ಬೇರೆ ಫಾರ್ಮಟ್ನಲ್ಲಿ ಇರ್ತೀವಿ ಒಳಗಡೆ ಇರತಕ್ಕಂಥ ಚೈತನ್ಯ ಎಲ್ಲ ಒಂದೇ ನಮಗೆ ಎಲ್ರಿಗೂ ಕೂಡ ಅಂಗಾಂಗಗಳಿದೆ ಒಬ್ಬರಿದ್ದಂಗೆ ಒಬ್ಬರಿಲ್ಲ ಹೌದಾ ಎಲ್ರಿಗೂ ದೇಹ ಅಂತ ಅನ್ನೋದಿದೆ ಎಲ್ರಿಗೂ ಆತ್ಮ ಅಂತ ಅನ್ನೋದಿದೆ ಆದರೆ ಅದು ಒಂದೇ ಥರ ಇಲ್ಲ ಇದಿಷ್ಟನ್ನು ನಾವು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಹೋದರೆ ಆಧ್ಯಾತ್ಮದ ಒಂದು ತಿರುಳು ನಮಗೆ ತಿಳಿಯುತ್ತೆ ದೈವ ಅಂದರೆ ಏನು ದೇವರು ಅಂತಂದರೆ ಏನು ಅಂತನ್ನೋದನ್ನು ವ್ಯಾಖ್ಯಾನವನ್ನು ನಾವು ಒಂದು ಒಂದು ಪರಿಮಿತಿ ಒಳಗಡೆ ಬಂಧಿಸಿ ತದನಂತರ ಅದು ಅರ್ಥ ಮಾಡ್ಕೊಂಡು ಹೋಗೋಕೆ ಸಾಧ್ಯವಾಗುತ್ತೆ ಹೊರತು ಪರಂಪರೆಯಿಂದ ಬಂದಿರೋದು ಶತಮಾನಗಳಿಂದ ಬಂದಿರತಕ್ಕಂಥ ಎಲ್ಲ ಟರ್ಮಿನಾಲಜಿಗಳನ್ನು ಇಟ್ಟುಕೊಂಡು ನಾವು ಚರ್ಚೆ ಮಾಡ್ತೀವಿ ಅಂತಂದರೆ ಖಂಡಿತ ಅದು ಚರ್ಚೆ ಆಗೋದಿಲ್ಲ ಅದು ಎಲ್ಲೋ ಒಂದು ಕಡೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಚರ್ವಿತ ಚರವ ಚವರ್ಣವಾಗಿರ್ತಕ್ಕಂಥದ್ದನ್ನು ನಾವು ಮಾತಾಡ್ತಿದ್ದೇವೆ ಆಗುತ್ತೆ ಹಾಗಾದರೆ ನಾವು ಈ ಎಲ್ಲ ಚರ್ವಿತ ಚವರಣವನ್ನು ಒಂದೊಂದೇ ಒಂದೊಂದೇ ಆವರಣಗಳನ್ನು ತೆಗೆದುಕೊಂಡು ತೆಗೆದು 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 ಬರೋದಾದರೆ ಕನಿಷ್ಠ ನಾವು ತತ್ವ ಸಿದ್ಧಾಂತದ ಮಟ್ಟದಲ್ಲಿ ಮಾಡೋದಾದರೆ ಕೊನೆಗೆ ಉಳಿತಕ್ಕಂಥದ್ದು ಒಬ್ಬನೇ ಇದನ್ನೇ ಬ್ರಹ್ಮರ್ಷಿಪಿತಾ ಮಹಾಪತ್ರಿಜಿ ಜಿ ಹೇಳಿದ್ದು ಆದರೆ ಅದು ಅರ್ಥ ಮಾಡ್ಕೋಬೇಕು ನಾವು ಅಂತಂದರೆ ಸಾಕಷ್ಟು ನಾವು ಸ್ವಾಧ್ಯಾಯವನ್ನು ಮಾಡಬೇಕಾಗತ್ತೆ ಧ್ಯಾನವನ್ನು ಮಾಡಬೇಕಾಗತ್ತೆ ಸತ್ಸಂಗವನ್ನು ಮಾಡಬೇಕಾಗತ್ತೆ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು